ಮಾರುಕಮಾರ ಶಿ ರೆ ನೀರನ ಮಾರುಕುಮಾರ ಶಿರನಿ ರೆ

കരം പ്രസന്നം ജാനവബോധയുഗീന്ദ്രമീഡ്യം വൈദ്യം ശ്രീമദ്ഗുരു നിത്യമഹം സ്മരാമീ പരമാനന്ദം കൃഷ്ണ വേ ജഗദ്ഗുരു सर्वोपनिषद गाव दोग गोपालंदन पाथो वत्सा सुधीर्भोक्ता दुग्ध गीतामृत महत् सृष्टिमूल गुरु गुरुपरंज्योति नमो नमः ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ಪ್ರಣಾಮಗಳು ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮೂವತ್ತ ಏಳನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀರಾಮಚಂದ್ರನ ಪದ ಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ ಜ್ಞಾನಯೋಗ ಎಂಬ ಹೆಸರಿನಿಂದ ಕೂಡಿರುವ ನಾಲ್ಕನೇ ಅಧ್ಯಾಯ ಈ ಹಿಂದೆ ಮೊದಲನೇ ಅಧ್ಯಾಯ ವಿಹಾದ ಯೋಗ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಮೂರನೇದು ಕರ್ಮ ಯೋಗ ಈಗ జ్ఞాన ಯೋಗ ಎಂಬುದಾಗಿ ಈ ಹಿಂದೆ ಯಾವ ಸಂಖ್ಯಾ ಎಂಬ 우ಹೆಮನ ಶ್ರೀಕೃಷ್ಣ ಪ್ರಭು ನಿರೂಪಣೆ ಮಾಡಿದನೋ ಅದನ್ನು ಜ್ಞಾನಯೋಗ ಎಂಬುದಾಗಿ ಹೇಳೋದುಂಟು ಹಾಗೆ ಇನ್ನೊಂದನ್ನು ಕರ್ಮಯೋಗ ಇವೆರಡೂ ಸಹ ಸೃಷ್ಟಿಯಲ್ಲಿರುವಂತಹ ಎರಡು ಉತ್ಕೃಷ್ಟವಾದ ಮಾರ್ಗಗಳು ಒಂದನ್ನು ಪ್ರವೃತ್ತಿ ಲಕ್ಷಣವಾದ ಮಾರ್ಗ ಎಂಬುದಾಗಿ ಕರೀತಾರೆ ಇನ್ನೊಂದು ನಿವೃತ್ತಿ ಲಕ್ಷಣವಾದ ಮಾರ್ಗ ಅಂತ ಕರ್ಮವನ್ನು ಅವಲಂಬಿಸಿ ಫಲದ ಬಗ್ಗೆ ಅಂಟಿಲ್ದೇನೆ ಕರ್ಮಕ್ಕೂ ಅಂಟುಕೊಳ್ಳ್ದೇನೆ ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಆಚರಿಸ್ತಾ ಹೋದಾಗ ಅದು ಪ್ರವೃತ್ತಿ ಮಾರ್ಗ ಎಂಬುದಾಗಿ ಕರೆಯಲ್ಪಡುತ್ತೆ ನಿವೃತ್ತಿಯಲ್ಲೇ ಪರಿಯೋಸ್ಥಾನ ಆಗುತ್ತೆ ಅಂದರೆ ತಾತ್ಪರ್ಯ ಅದು ಸಹ ಜ್ಞಾನವನ್ನು ಕೊಟ್ಟು ಜ್ಞಾನವು ಅನಂತರದಲ್ಲಿ ಮೋಕ್ಷವನ್ನು ಕೊಡುತ್ತೆ ಹೀಗೆ ಎರಡು ಪ್ರಧಾನವಾದ ಮಾರ್ಗಗಳನ್ನು ಉಪದೇಶ ಮಾಡಿದಂತಹ ಶ್ರೀಕೃಷ್ಣ ಪ್ರಭು ಮುಂದಕ್ಕೆ ಈ ಯೋಗದ ಪರಂಪರೆ ಹೇಗೆ ಬಂತು ಅನ್ನುವ ಬಗ್ಗೆ ಒಂದು ಪರಿಚಯವನ್ನು ಅರ್ಜುನಿಗೆ ಕೊಡ್ತಾ ಇದ್ದಾನೆ ಮೊದಲನೇ ಶ್ಲೋಕ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಹು ಇಕ್ಸ್ವಾಕವೇ ಅಬ್ರವೀತ್ ಇಮಂ ಈ ಅವ್ಯಯಂ ಯೋಗಂ ನಾಶವಾಗದ ಯೋಗವನ್ನು ಅಹಂ ನಾನು ವಿವಸ್ವತೆ ವಿವಸ್ವಂತನಿಗೆ ಎಂದರೆ ಆದಿತ್ಯನಿಗೆ ಪ್ರೋಕ್ತವಾನ್ ಹೇಳಿದನು ವಿವಸ್ವಾನ್ ಆ ವಿವಸ್ವಂತನು ಅಥವಾ ಆದಿತ್ಯನು ಮನವೇ ಮನುವಿಗೆ ಪ್ರಾಹ ಹೇಳಿದನು ಮನುಹು ಮನು ಇಕ್ಷ್ವಾಕವೇ ರಾಜ ಇಕ್ಷ್ವಾಕುವಿಗೆ ಅಬ್ರವೀತ್ ತಿಳಿಸಿದನು ಅಂತ ಇಷ್ಟು ಈ ಮಾತಿಗೆ ನೇರವಾದ ಅರ್ಥ ಅಂದರೆ ಯೋಗದ ಪರಂಪರೆ ಹೇಗೆ ಬಂತು ಅಂತ ಕೇಳಿದರೆ ಮೊಟ್ಟ ಮೊದಲಿಗೆ ನಾನೇ ಈ ಯೋಗ ವಿದ್ಯೆಯನ್ನು ಆದಿತ್ಯನಿಗೆ ಅನುಗ್ರಹಿಸಿದೆ ಆ ಆದಿತ್ಯನ ಮುಂದೆ ಮನುವಿಗೆ ಅನುಗ್ರಹಿಸ್ದ ಮನು ಇಕ್ಷಾಕುವಿಗೆ ಹೇಳ್ದ ಅಂತ ಒಂದು ಕ್ರಮವನ್ನು ಇದ್ದಾರೆ ಹೀಗೆ ಸಂತತಿಯಾಗಿ ಸಂತಾನವಾಗಿ ಯೋಗವಿದ್ಯೆ ಬೆಳೀತು ಯಾವ ಯೋಗವಿದ್ಯೆ ಅಂತ ಕೇಳಿದ್ರೆ ಅವ್ಯಯವಾದ ಯೋಗ ಅಂತ ವ್ಯಯ ಅಂದರೆ ನಾಶ ಅಂತ ಅರ್ಥ ಅವ್ಯಯ ಅಂದರೆ ನಾಶವಿಲ್ಲದ್ದು ನಾಶವಿಲ್ಲದ ಯೋಗವು ಹೀಗೆ ಬೆಳೆದು ಬಂದಿತು ಯೋಗ ಅನ್ನೋ ಶಬ್ದ ಎರಡು ಅರ್ಥದಲ್ಲಿ ರೂಢಿನಲ್ಲಿದೆ ಒಂದು ಪ್ರಧಾನವಾದಂತಹ ಜೀವನದ ಗುರಿ ಭಗವಂತನಲ್ಲಿ ಒಂದಾಗಿ ಸೇರಿಕೊಳ್ಳುವಂಥದ್ದು ಅದನ್ನು ಯೋಗ ಅಂತ ಕರೀತಾರೆ ಹಾಗೆ ಆ ಭಗವಂತನಲ್ಲಿ ಒಂದುಗೂಡೋದಕ್ಕೆ ಬೇಕಾಗುವ ಸಾಧನ ಅಥವಾ ಮಾರ್ಗ ಏನಿದೆ ಅದನ್ನು ಯೋಗ ಅಂತ ಕರೀತಾರೆ ಒಂದು ಸುಲಭವಾದ ಉದಾಹರಣೆಯನ್ನು ಕೊಟ್ಟು ಹೇಳೋದಾದರೆ ಬೆಂಗಳೂರು ಅಂತ ಒಂದು ಊರಿದೆ ಅದು ಬೇರೆ ಕಡೆಯಲ್ಲಿ ಇದ್ದವರಿಗೆ ಆ ಕಡೆ ಹೋಗಬೇಕು ಅಂತಂದಾಗ ಅದು ಲಕ್ಷ್ಯ ಗುರಿ ಆಗಿರುತ್ತೆ ಅದು ಆ ಗುರಿಯ ಕಡೆಗೆ ಹೋಗೋದಕ್ಕೊಂದು ಬಸ್ ಇರುತ್ತೆ ಅಂತ ಆದರೆ ಒಂದು ಕಾರ್ ಇರುತ್ತೆ ಅಂದರೆ ಅದಕ್ಕೂ ನಾವು ಸ್ಥೂಲವಾಗಿ ಹೇಳುವಾಗ ಹೇಳ್ತೀವಿ ಬೆಂಗಳೂರು ಅಂತ ಕರೆದು ಬಿಡ್ತೀವಿ ಬೆಂಗಳೂರಿಗೆ ಹೋಗೋ ಬಸ್ಸನ್ನು ಬೆಂಗಳೂರು ಅಂತ ಕರಿತೀವಿ ನಾವು ಹಾಗೆ ಲಕ್ಷ್ಯವಾದದ್ದು ಯೋಗ ಆ ಪರಮಲಕ್ಷ್ಯದ ಕಡೆ ಕರ್ಕೊಂಡೋಗಿ ತಲುಪಿಸೋದಕ್ಕೆ ಸಾಧನ ಒಂದಿದೆ ಅದನ್ನೂ ಸಹ ಯೋಗ ಎಂಬುದಾಗಿ ಕರೀತಾರೆ ಇಂಥ ಯೋಗ ಅವ್ಯಯ ಅಂತಂದರೆ ನಾಶವಿಲ್ಲದ್ದು ಅಂತ ನಾಶವಿಲ್ಲದ್ದು ಅಂತ ಹೇಳಿದರೆ ಒಪ್ಕೋಬಹುದಾ ಇದು ಲೋಕದಲ್ಲಿ ಯಾವ್ಯಾವುದೋ ಹುಟ್ಟುತ್ತೆ ಆಮೇಲೆ ಮರೆಯಾಗುತ್ತೆ ಇವೆಲ್ಲ ಉಂಟಲ್ಲ ಅಂತ ಕೇಳಿದರೆ ಹೌದು ಯೋಗ ಅನ್ನೋದು ಯಾವಾಗಲೂ ಇರುತ್ತೆ ಅದು ನಾಶ ಆಗೋಲ್ಲ ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೋದು ಕಾಣಿಸ್ದೇ ಇರ್ಬೋದು ಅಷ್ಟೇನೇದು ಸೂರ್ಯ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂತಾದರೆ ಸೂರ್ಯ ಸತ್ವೋದ ಅಂತ ಕರಿಯೋಕ್ಕಾಗತ್ತಾ ಏನಂತ ಕರಿಬೋದು ಮರೆಯಾದ ಅಂತ ಕರಿಬೋದು ಅಷ್ಟೇ ಮೋಡ ಕವಿತು ಅಂದರೆ ಸೂರ್ಯ ಕಾಣಿಸಲ್ಲ ನಮಗೆ ಸೂರ್ಯ ಇನ್ನಿಲ್ಲ ಅಂತ ಕವಿ ವಿಷಯ ಇಲ್ಲ ಮೋಡ ಪಕ್ಕಕ್ಕೆ ಸರಿತು ಅಂದ್ರೆ ಪುನಃ ಅಯ್ಯೋ ಸೂರ್ಯ ಗೋಚರನಾಗ್ತಾನೆ ಹಾಗೆ ಯಾವುದೋ ಸೃಷ್ಟಿನಲ್ಲಿ ಯಾವಾಗಲೂ ಇರುವಂಥ ಒಂದು ಸತ್ಯ ಇದೆ ಅದನ್ನು ಏನಂತ ಕರಿಬೇಕು ಅಂದರೆ ಅವ್ಯಯ ನಾಶವಿಲ್ಲದ್ದು ಅಂತ ಕರಿಬೇಕು ಇಲ್ಲಿ ಪ್ರಸ್ತುತದಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇರೋದು ಅಂತ ಕೇಳಿದ್ರೆ ಯೋಗದ ಬಗ್ಗೆ ಹೇಳ್ತಾರೆ ಯೋಗ ಅಂತಂದಾಗ ಜೀವು ಭಗವಂತನ ಜೊತೆಗೆ ಒಂದುಗೂಡೋದು ಅಂತ ಅರ್ಥವನ್ನು ಕೆಲವು ಕಡೆಯಲ್ಲಿ ಮಾಡ್ತಾರೆ ಯೋಗ ಅನ್ನೋದಕ್ಕೆ ನಿರೋಧ ಅಂತ ಇನ್ನೊಬ್ಬ ಆಚಾರ್ಯರು ನಿರೂಪಣೆ ಮಾಡ್ತಾರೆ ಶ್ರೀಕೃಷ್ಣನೂ ಸಹ ಯೋಗ ಅನ್ನೋ ಶಬ್ದವನ್ನು ಹಿಂದಿನ ಅಧ್ಯಾಯದಲ್ಲಿ ಪ್ರಯೋಗ ಮಾಡಿದ್ದನ್ನು ನೋಡ್ತೀವಿ ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ ಇವೆಲ್ಲ ಕೃಷ್ಣನ ಕಡೆಯಿಂದ ಬಂದಿರುವಂಥ ಮಾತುಗಳು ಅನೇಕ ಅರ್ಥಗಳಲ್ಲಿ ಯೋಗ ಅನ್ನೋ ಶಬ್ದ ಇದೆ ಆದರೆ ಅದನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಎರಡು ಅರ್ಥಗಳಲ್ಲಿ ಯೋಗ ಅನ್ನೋ ಶಬ್ದ ಇದೆ ಅಂತ ಹೇಳಬಹುದು ಒಂದು ಜೀವನದ ಪರಮ ಗುರಿ ಯಾವುದೋ ಮೋಕ್ಷ ಅದನ್ನೇ ಜೀವ ದೇವನ ಜೊತೆಗೆ ಸೇರಿಕೊಂಡಾಗ ಮೋಕ್ಷ ಅನ್ನೋ ರೀತಿಯಲ್ಲಿ ಜೀವ ಜೀವದೇವರ ಒಂದು ಗೂಡುವಿಕೆ ಅದು ಲಕ್ಷ್ಯ ಗುರಿ ಯೋಗ ಅಂತ ಕರೆದು ಹಾಗಾಗಬೇಕಾದರೆ ಒಂದು ಜ್ಞಾನವನ್ನು ಅವಲಂಬಿಸಬೇಕು ಇಲ್ಲ ಕರ್ಮವನ್ನು ಅವಲಂಬಿಸಬೇಕು ಅದು ಎರಡು ನಿಷ್ಠೆಗಳು ಎರಡು ಮಾರ್ಗಗಳು ಅವನು ಯೋಗ ಅಂತ ಕರೆಯೋದಾದರೆ ಇವುಗಳೆಲ್ಲ ಅವ್ಯಯವಾಗಿವೆ ಯಾವತ್ತೂ ಇರುತ್ತೆ ಸೃಷ್ಟಿನಲ್ಲಿ ಇಲ್ಲಿ ಕೃಷ್ಣ ಹೇಳ್ಕೊಳ್ತಾ ಇರುವಂಥ ಮಾತು ನಾನು ಆದಿತ್ಯನಿಗೆ ಹೇಳಿದೆ ಆದಿತ್ಯನು ಮನುವಿಗೆ ಹೇಳ್ದ ಮನು ಇಕ್ಷ್ವಾಕುವಿಗೆ ಹೇಳ್ದಾ ಎಂಬುದಾಗಿ ಒಂದು ಕ್ರಮ ಹೇಳ್ತಾ ಇದ್ದಾರೆ ಈ ಮಾತು ಸೃಷ್ಟಿಯಲ್ಲಿ ಈ ವಿದ್ಯೆ ಎಂಬುದು ಸಹಜವಾಗಿ ಸೇರಿಕೊಂಡು ಕ್ರಮಕ್ರಮವಾಗಿ ಬೆಳೆದು ಬಂದಿದೆ ಅನ್ನುವ ಸತ್ಯವನ್ನು ಹೇಳ್ತಾಯಿದೆ ಅದು ಸೃಷ್ಟಿ ವಿಸ್ತಾರವಾಗುವಾಗ ಅದು ಸೋಮ ಸೂರ್ಯ ಅಗ್ನಿ ಅನ್ನುವ ಮೂರು ರೂಪವನ್ನು ತಳೆದು ವಿಸ್ತಾರ ಆಯಿತು ಅನ್ನೋ ಮಾತನ್ನು ಶಾಸ್ತ್ರಗಳು ದರ್ಶನಗಳು ಸಾರತ್ವೆ ಅಂದರೆ ಒಂದು ಅಗ್ನಿ ಅಂತ ತತ್ವ ಅದರಿಂದ ಒಂದು ಸೂರ್ಯ ಅಂತ ಒಂದು ತತ್ವ ಇನ್ನೊಂದು ಚಂದ್ರ ಅನ್ನೋ ತತ್ವ ಹೀಗೆ ಮೂರಾಗಿ ಈ ಮೂರೇ ಸಮಗ್ರವಾದ ಜಗತ್ತೂ ಆಯಿತು ಎಂಬುದಾಗಿ ಹೇಳೋದು ಉಂಟು ಅದನ್ನು ಇನ್ನೊಂದು ಭಾಷೆಯಲ್ಲಿ ಅಗ್ನಿ ಸೋಮೀಯ ಎಂದು ಹೇಳ್ತಾರೆ ಅಂದರೆ ಒಂದು ಅಗ್ನಿ ಇನ್ನೊಂದು ಸೋಮ ಅಂತ ಮಧ್ಯದಲ್ಲಿ ಒಬ್ಬ ಸೂರ್ಯ ಇದ್ದಾನೆ ಅಗ್ನಿಯ ಇನ್ನೊಂದು ಸ್ವರೂಪ ಅವನು ಆದ್ದರಿಂದ ಅಗ್ನಿ ಸೋಮ ತದ್ರೂಪವಾಗಿ ಈ ಜಗತ್ತಿದೆ ಎಂಬುದಾಗಿ ಕರೆಯೋದುಂಟು ಯಾವುದಾದ್ರೂ ಒಂದು ಎತ್ತರದ ಜಾಗದಿಂದ ಕೆಳಗಡೆ ಇಳಿದು ಬಂದ್ವಿ ನಾವು ಅಂತಾದರೆ ಪುನಃ ಅದೇ ಜಾಗಕ್ಕೆ ಹೋಗಬೇಕಾದ್ರೆ ಯಾವ ಜಾಗದಲ್ಲಿ ಇಳಿದು ಬಂದು ಅದೇ ಜಾಗದಲ್ಲಿ ಮೇಲೆ ಕತ್ತೋದು ಸುಲಭ ಬೆಟ್ಟದ ತುದೀಗೆ ಮೆಟ್ಟಲುಗಳು ಹೋಗಿದೆ ಅಂತಾದರೆ ಆಗ ಮೇಲಿಂದ ಒಬ್ಬ ಕೆಳಗಡೆ ಇಳಿದು ಬಂದರೆ ಮತ್ತೆ ಅದೇ ಮಾರ್ಗ ಹಿಡ್ಕೊಂಡು ಹಿಂದಕ್ಕೆ ಹೋಗಿ ತಲುಪೋದಕ್ಕಾಗತ್ತೆ ಅದು ಅದೇ ರೀತಿಯಲ್ಲಿ ಈ ಸಮಗ್ರ ಸೃಷ್ಟಿಯು ಪರಂಜ್ಯೋತಿ ರೂಪವಾದನಾದ ಅಗ್ನಿ ರೂಪನಾದ ಪರಮಾತ್ಮನಿಂದ ವಿಸ್ತಾರ ಆಗಿದೆ ಸೂರ್ಯ ಮತ್ತು ಸೋಮಾತ್ಮಕವಾಗಿ ಜಗತ್ತು ಬೆಳೆದಿದೆ ಅಂತಂದಾಗ ಈ ಸೂರ್ಯ ಮತ್ತು ಸೋಮನನ್ನು ಅವಲಂಬಿಸಿಕೊಂಡು ಹಿಂದಕ್ಕೆ ಅಗ್ನಿಗೆ ಪರಮಾತ್ಮಾಗ್ನಿ ಹೋಗಿ ತಲುಪೋದಕ್ಕೂ ಬರುತ್ತೆ ಅನ್ನೋದನ್ನು ವಿಜ್ಞಾಪಿಸುತ್ತೆ ಅದು ಅದನ್ನೇ ಇಲ್ಲಿ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅನ್ನೋ ಹೆಸರಿನಲ್ಲಿ ಕರೀತಾ ಇದ್ದಾರೆ ಅಗ್ನಿ ರೂಪವಾದಂತಹ ತತ್ವಕ್ಕೆ ರೂ ರೂಪವಾದಂಥ ಒಂದು ತತ್ವಕ್ಕೆ ಹೋಗಿ ತಲುಪೋದಕ್ಕೆ ಸೂರ್ಯ ರೂಪವಾದಂತಹ ಈ ಜಗತ್ತಿನಲ್ಲಿ ವ್ಯಾಪಿಸಿರುವಂತಹ ಒಂದು ಶಕ್ತಿ ಇದೆಯಲ್ಲ ಅದನ್ನು ಅವಲಂಬಿಸಿಕೊಂಡು ಹೋಗಿ ತಲುಪ್ಬೋದು ಹಾಗೆ ಚಂದ್ರರೂಪವಾಗಿರುವಂಥ ಯಾವ ಇನ್ನೊಂದು ಶಕ್ತಿ ಇದೆಯೋ ಅದನ್ನ ಅವಲಂಬಿಸಿಕೊಂಡು ಹೋಗಿ ತಲುಪ್ಬೋದು ಸೂರ್ಯರೂಪವಾದಂಥ ಶಕ್ತಿಯನ್ನು ಅವಲಂಬಿಸಿಕೊಂಡು ಹೋದಾಗ ಅದಕ್ಕೆ ನಿವೃತ್ತಿ ಮಾರ್ಗ ಎಂಬುದಾಗಿ ಕರೀತಾರೆ ಚಂದ್ರರೂಪವಾದಂಥ ಒಂದು ಶಕ್ತಿಯನ್ನು ಅವಲಂಬಿಸಿಕೊಂಡು ಪ್ರವೃತ್ತವಾದಾಗ ಅದಕ್ಕೆ ಪ್ರವೃತ್ತಿ ಮಾರ್ಗ ಅಂತ ಕರೀತಾರೆ ಈ ಎರಡೂ ಮಾರ್ಗವು ಕೊನೆಯಲ್ಲಿ ಆ ಪರಮಾತ್ಮ ಅಗ್ನಿಯಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ ಸರ್ವಂಕರ್ಮ ಅಖಿಲಂಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಶ್ರೀಕೃಷ್ಣ ಪ್ರಭುವಿನ ಮಾತು ಎಲ್ಲ ಕರ್ಮವೂ ಜ್ಞಾನದಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ ಅಂತ ಹಾಗೆ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಎಲ್ಲವೂ ಕೊನೆಯಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತಪ್ಪ ಅಂದರೆ ಭಗವಂತನಲ್ಲಿ ಹೋಗಿ ನೆಲೆ ನೆಲೆನಿರುತ್ತೆ ಈ ಸತ್ಯವನ್ನು ನಾನಾ ರೂಪದಲ್ಲಿ ಇಲ್ಲಿ ನಿರೂಪಣೆ ಮಾಡಿರುವಂಥದ್ದು ಉಂಟು ನಾನು ಆದಿತ್ಯನಿಗೆ ತಿಳಿಸಿದೆ ಅಂತಂದರೆ ಪರಮಾತ್ಮ ಪರಂಜ್ಯೋತಿ ಅದು ಈ ಸೃಷ್ಟಿ ವಿಸ್ತಾರವಾಗುವಾಗ ತಾನೇ ಸೃಷ್ಟಿ ಮಾಡಿಕೊಂಡಂತಹ ಆದಿತ್ಯಾನು ಶಕ್ತಿಗೆ ಈ ತತ್ವವನ್ನು ತಿಳಿಸಿಕೊಡ್ತು ಅಥವಾ ಶಕ್ತಿಗೆ ಈ ತತ್ವ ಗೊತ್ತಾಯಿತು ಅಲ್ಲಿಂದ ಮುಂದಕ್ಕೆ ಸೃಷ್ಟಿ ವಿಸ್ತಾರ ಆದಾಗ ಮೊದ್ ಮೊಟ್ಟ ಮೊದಲನೇ ಮಾನವ ಯಾರಪ್ಪ ಅಂದ್ರೆ ಮನು ಅಂತ ಹೇಳೋದುಂಟು ಆ ಮೊಟ್ಟ ಮೊದಲು ಮಾನವನಿಗೆ ಅದು ಬಂದು ತಲುಪ್ತು ಅವನಿಗೆ ಅರ್ಥ ಆಯಿತು ಅಂತ ಅರ್ಥ ಅರ್ಥ ಹೇಗಾಯಿತು ಅಂದರೆ ಸೃಷ್ಟಿ ಮೂಲದಿಂದ ಆ ಜ್ಞಾನ ಹರಿದು ಬಂತು ಅಂತ ಎಲ್ಲಿಂದ ಹರಿದು ಬಂತು ಪರಮಾತ್ಮ ಪರಂಜ್ಯೋತಿಯಿಂದ ಸೂರ್ಯನ ದ್ವಾರ ಮೊಟ್ಟ ಮೊದಲನೇ ಮಾನವನಿಗೆ ಅದು ಬಂತು ಅಂತ ಆ ಮನು ಮನುಕುಲಕ್ಕೆ ವಿಸ್ತಾರಗೊಳಿಸ್ದಾದ್ನ ಆ ತಿಳುವಳಿಕೆಯನ್ನು ಕೊಟ್ಟ ಕೊಟ್ಟ ಅಂದರೆ ಎದುರುಡೆ ಕೂತ್ಕೊಂಡು ಉಪದೇಶ ಮಾಡಿಯೇ ಕೊಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ ಸೃಷ್ಟಿ ಸಹಜವಾಗಿ ಮನುಕುಲ ವಿಸ್ತಾರ ಆದಾಗ ಮನುವಿಗೆ ಇದ್ದ ಜ್ಞಾನ ವಿಜ್ಞಾನ ಅವು ಕೂಡ ಅವನ ಮುಂದಿನ ಸಂತತಿಯಲ್ಲಿ ಸಹಜವಾಗಿ ಗೋಚರ ಆಗಿಬಿಡುತ್ತೆ ಹಾಗೆ ಸಹಜವಾಗಿ ಗೋಚರ ಆದರೂ ಸಹ ಯಾರಿಂದ ಬಂತು ಅಂತ ಪ್ರಶ್ನೆ ಕೇಳಿದರೆ ಏನಂತ ಹೇಳಬೇಕು ಅಂದರೆ ಮನುಕುಲಕ್ಕೆ ಮನುವಿನಿಂದ ಬಂತು ಮನುವಿಗೆ ಎಲ್ಲಿಂದ ಬಂತು ಅಂದರೆ ಅವನ ಹಿಂದುಗಡೆ ಆದಿತ್ಯಾನು ಶಕ್ತಿಯಿಂದ ಬಂತು ಆದಿತ್ಯಾನುಶಕ್ತಿಗೆ ಎಲ್ಲಿಂದ ಬಂತು ಅಂದರೆ ಅದು ಹಿಂದುಗಡೆಗೆ ಪರಮಾತ್ಮಾಜ್ಞೆ ಯಾವುದಿದೆಯೋ ಅಲ್ಲಿಂದ ಬಂತು ಹೀಗೆ ಸತ್ಯವನ್ನು ನಾವು ಪ್ರಯತ್ನಪಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟರೆ ಅರ್ಥವಾಗುತ್ತೆ ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ ಈ ಯೋಗ ಸೃಷ್ಟಿಯಲ್ಲಿ ಸಹಜವಾಗಿದೆ ಭಗವಂತನ ಮೂಲದಿಂದ ಹರಿದು ಬಂದಿದೆ ಯೋಗದ ಬಗ್ಗೆ ಮಾತ್ರ ಅಲ್ಲ ಸಮಗ್ರವಾದ ಆರ್ಷ ವಿದ್ಯೆಗಳೆಲ್ಲವೂ ಕೂಡ ಭಗವಂತನ ಮೂಲದಿಂದ ಹರಿದು ಬಂದಿದೆ ಅದು ನಿರ್ವಿಕಾರವಾಗಿದ್ದು ಅದನ್ನು ನಾವು ಉಪಾಸನೆ ಮಾಡ್ತಾ ಹೋಗೋದಾದರೆ ನೇರವಾಗಿ ಭಗವಂತನ ಬಳಿಗೆ ಕರ್ಕೊಂಡು ಹೋಗಿ ತಲುಪಿಸ್ವೆ ಎಂಬುದಾಗಿ ನಮ್ಮ ಋಷಿ ಪರಂಪರೆ ಹೇಳುತ್ತೆ ಸಾ ವಿದ್ಯಾ ಯಾ ವಿಮುಕ್ತೇ ಈ ಮಾತನ್ನು ಕೇಳ್ತೀವಿ ಅದು ವಿದ್ಯೆಯಪ್ಪ ಯಾ ಯಾವುದು ವಿಮುಕ್ತೆಯೇ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ತಲುಪಿಸುತ್ತೋ ಅದೇ ವಿದ್ಯೆ ಅಂತ ಆರ್ಷ ವಿದ್ಯೆಗಳು ಹಾಗಿವೆ ಅವುಗಳು ವಿದ್ಯೆಗಳಿಗೆಲ್ಲ ಯೋನಿ ಉತ್ಪತ್ತಿ ಸ್ಥಾನನಾಗಿರುವಂಥ ಭಗವಂತನಿಂದ ಹುಟ್ಟಿ ಹರಿದಿವೆ ನಮ್ಮವರೆಗೂ ಬಂದಿವೆ ನಾವು ಸುಭದ್ರವಾಗಿ ಅದನ್ನ ಅವಲಂಬಿಸಿದರೆ ಅದು ತನ್ನ ಮೂಲ ಯಾವುದಿದೆಯೋ ಪರಮಾತ್ಮ ಪರಂಜ್ಯೋತಿ ಅಲ್ಲಿಗೆ ಕರ್ಕೊಂಡು ಹೋಗಿ ತಲುಪಿಸ್ಬಿಡುತ್ತೆ ಇದು ಆರ್ಷ ವಿದ್ಯೆಗಳ ವೈಶಿಷ್ಟ್ಯ ಎಲ್ಲ ವಿದ್ಯೆಗಳು ಇವತ್ತು ವಿದ್ಯೆ ಅಂತ ಕರೆಯಲ್ಪಟ್ಟರೂ ಸಹ ಅವುಗಳಲ್ಲಿ ಹೀಗೆ ಭಗವಂತನ ಬಳಿ ಹೋಗಿ ತಲ್ಸೋಕಬೇಕಾಗುವ ವಿಜ್ಞಾನ ಇಲ್ಲ ಅದೇ ಆರ್ಷ ವಿದ್ಯೆಗಳಿಗೂ ಆಧುನಿಕ ವಿದ್ಯೆಗಳಿಗೂ ಇರುವ ವ್ಯತ್ಯಾಸ ಆದರೆ ಈ ವ್ಯತ್ಯಾಸವನ್ನು ನಾವು ಇವತ್ತು ನಿತ್ಯ ಜೀವನದಲ್ಲಿ ಹಸಿರಾಗಿ ಇಟ್ಕೊಂಡಿದೀವಾ ಅಂತ ಕೇಳಿದರೆ ಬಹುಮಟ್ಟಿಗೆ ಇಲ್ಲ ಅಂತ ಹೇಳಬೇಕು ಕಾರಣ ಆ ವಿದ್ಯೆಗಳನ್ನೂ ಸಹ ಹೇಗೆ ಉಪಾಸನೆ ಮಾಡಬೇಕು ಹಾಗೆ ಉಪಾಸನೆ ಮಾಡಿದ್ರೆ ಅವು ಆ ಮೂಲಕ್ಕೆ ಕರ್ಕೊಂಡೋಗಿ ತಲ್ಸುತ್ತೆ ಅಂತ ಅರ್ಥ ನದಿ ಬಹಳ ದೂರ ಹರ್ಕೊಂಬಂದಿದೆ ಈಗ ನದಿಯನ್ನು ಅವಲಂಬಿಸಿ ಹಿಂದಕ್ಕೆ ಸಾಕಿದ್ರೆ ನದಿ ಮೂಲಕ ಹೋಗಿ ತಲುಪುದು ಅಂತ ಒಂದು ತರ್ಕ ಅದು ಯುಕ್ತಿ ಅದು ಆದರೆ ನದಿ ಮೂಲಕ್ಕೆ ಹೋಗಬೇಕು ಅಂತ ನಮಗೆ ಉದ್ದೇಶ ಇರಬೇಕು ಮತ್ತು ನದಿ ಮೂಲದ ಕಡೆಗೆ ನಿರಂತರವಾಗಿ ಸಾಗುತ್ತಾ ಹೋದರೆ ನಗಿ ನದಿ ಮೂಲಕ್ಕೆ ಹೋಗಿ ತಲುಪ್ಬೋದು ಸ್ವಲ್ಪ ದೂರ ಹಿಂದಕ್ಕೆ ಹೋಗಿ ಅಲ್ಲೇ ನಿಂತ್ಕೊಂಬಿಟ್ರೆ ನದಿ ಮೂಲ ಸಿಕ್ಕಲ್ಲ ಸ್ವಲ್ಪ ದೂರ ಹಿಂದಕ್ಕೆ ಹೋಗಿ ಆಮೇಲೆ ಅಡ್ಡಮಾರ್ಗ ಹಿಡ್ಕೊಂಡು ಎಲ್ಲೋ ಬೇರೆ ಕಡೆ ಹೊರಟೋಗ್ಬಿಟ್ರೆ ನದಿ ಮೂಲ ಸಿಕ್ಕಲ್ಲ ನದಿ ಹೇಗೆ ಹರಿದು ಬರ್ತಾ ಇದೆ ಅದನ್ನ ನೋಡ್ಕೋತು ನೋಡ್ಕೋತ ಹಿಂದಕ್ಕೆ ಸರಿದ್ರೆ ನದಿ ಮೂಲಕ್ಕೆ ಹೋಗಿ ತಲುಪ್ತೀವಿ ನಾವು ಅದೇ ರೀತಿಯಲ್ಲಿ ವಿದ್ಯೆಗಳು ಹೇಗೆ ಹರಿದು ಬಂದಿದೆ ಅದು ನಿರ್ವಿಕಾರವಾಗಿದ್ದಾಗ ಅದನ್ನು ಅದು ಯಾವ ಮೂಲದಿಂದ ಹರಿದು ಬಂದಿದೆ ಅಂತ ಗಮನಿಸ್ತಾ ಗಮನಿಸ್ತಾ ಹಿಂದಕ್ಕೆ ಸರಿತಾ ಹೋದರೆ ಅದು ವಿದ್ಯಾಮೂಲವಾದಂಥ ಪರಂಜ್ಯೋತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ ಈ ಸತ್ಯವನ್ನು ಭಾರತ ಮಹರ್ಷಿಗಳು ಎಲ್ಲೆಲ್ಲೂ ಇದ್ದಾರೆ ಶ್ರೀ ಕೃಷ್ಣಪ್ರಭು ಯೋಗಾನೋ ರೀತಿಯಾದಂಥ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದೇ ಸತ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಇದನ್ನೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ ಒಂದು ಬೀಜ ಇದೆ ಅದು ವೃಕ್ಷವಾಗುತ್ತೆ ಅದು ನಿರ್ವಿಕಾರವಾಗಿ ಬೆಳೆದ್ರೆ ಕೊನೆಯಲ್ಲಿ ಮತ್ತೆ ಅದರಿಂದ ಬೀಜ ಬರುತ್ತೆ ಅದು ಮಧ್ಯಲ್ಲಿ ವಿಕಾರ ಬಂತು ಅಂತಾದರೆ ಬದನಿಕೆ ಹತ್ಕೊಳ್ತು ಅಂತಾದರೆ ಆಗ ವೃಕ್ಷ ಮತ್ತೆ ಫಲ ಕೊಟ್ಟು ಬೀಜ ಕೊಟ್ಟು ಮುಕ್ತಾಯ ಆಗೋಲ್ಲ ಮಧ್ಯದಲ್ಲಿ ಹಾಗೆ ನಿಂತ್ಕೊಂಡು ಹಾಗೆ ನಾಶ ಆಗ್ಬಿಡುತ್ತೆ ಅನ್ನೋ ರೀತಿಯ ವಿಷಯ ಇದೆ ಬೀಜ ಅನ್ನೋದು ಭಗವಂತ ಅಂತ ಇಟ್ಕೊಂಡ್ರೆ ಮುಂದಕ್ಕೆ ವಿಸ್ತಾರವಾಗಿರುವಂತಹ ವೃಕ್ಷ ಇದೆಯಲ್ಲ ಆ ತತ್ಸ್ಥಾನದಲ್ಲಿ ಈ ಸಮಗ್ರವಾದ ಸೃಷ್ಟಿ ಅಂತ ಇಟ್ಕೊಂಡ್ರೆ ಈ ಸಮಗ್ರವಾದ ಸೃಷ್ಟಿ ಪುನಃ ಮತ್ತೆ ಭಗವಂತನಲ್ಲೇ ಹೋಗಿ ಸೇರುತ್ತೆ ಹೇಗೆ ವೃಕ್ಷ ವಿಸ್ತಾರವಾಗಿ ಬೆಳೆದು ಕೊನೆಯಲ್ಲಿ ಬೀಜವನ್ನು ಕೊಡುತ್ತಾ ಬೀಜದಿಂದ ವಿಸ್ತಾರ ಆಯಿತು ವೃಕ್ಷ ಮತ್ತೆ ಬೀಜದಲ್ಲಿ ಮುಕ್ತಾಯ ಆಯಿತು ಅನ್ನೋ ವಿಷಯ ಏನಿದೆಯೋ ಹಾಗೆ ಭಗವಂತ ಮೂಲದಲ್ಲಿದ್ದ ಅವನಿಂದ ವಿಸ್ತಾರವಾಯಿತು ಈ ಸಮಗ್ರ ಸೃಷ್ಟಿಯು ಸಹ ಅನಂತರ ಭಗವಂತನ ಮೂಲಕ್ಕೆ ಹೋಗಿ ಸೇರ್ಕೋತು ಅನ್ನೋ ರೀತಿಯಾಗಿ ಭಾವಿಸುವಂಥದ್ದುಂಟು ಈ ವಿಷಯಗಳೆಲ್ಲ ನಾನಾ ದೃಷ್ಟಿಕೋನದಿಂದ ಭಾವಿಸಲ್ಪಟ್ಟಂಥ ವಿಷಯವಾಗಿ ನಾನಾ ದರ್ಶನಗಳ ರೂಪದಲ್ಲಿ ವಿಕಾಸವಾಗಿವೆ ಒಂದೊಂದು ಸಹ ಒಂದೊಂದು ಮುಖದಲ್ಲಿ ವಿಷಯವನ್ನು ನಿರೂಪಣೆ ಇದೆ ವಿದ್ಯೆಗಳೆಲ್ಲವೂ ಸಹ ಹೀಗೆ ಪರಂಜ್ಯೋತಿಯಿಂದ ಪರಮಾತ್ಮನಿಂದ ವಿಕಾಸ ಆಗಿದೆ ಅನ್ನೋದನ್ನು ಆರ್ಶವಾದ ಎಲ್ಲ ವಿದ್ಯೆಗಳ ಬಗ್ಗೆಯೂ ಹೇಳ್ತಾರೆ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಯೋಗದ ಗ್ರಂಥಗಳಲ್ಲಿ ಯೋಗ ವಿದ್ಯೆಯ ಬಗ್ಗೆ ಏನು ಮಾತಾಡ್ತಾರೆ ಅಂತ ಗಮನಿಸಿದರೆ ಹಿರಣ್ಯ ಗರ್ಭೋ ಯೋಗಸ್ಯ ವಕ್ತ ನಾಣ್ಯ ಪುರಾತನ ಎಂಬ ಮಾತನ್ನು ಹೇಳ್ತಾರೆ ಹಿರಣ್ಯ ಗರ್ಭ ಯೋಗಸ್ಯ ವಕ್ತಾ ಕಿರಣಿ ಗರ್ಭ ಅಂತ ಒಬ್ಬಿದ್ದಾನೆ ಅಂದರೆ ಪರಮಾತ್ಮ ಪರಂಜ್ಯೋತಿ ಅಂತಲೇ ಅರ್ಥ ಅದಕ್ಕೆ ಅವನೇನೆ ಯೋಗಸ್ಯ ವಕ್ತ ಯೋಗವನ್ನು ಹೇಳಿದವನು ಯೋಗವನ್ನು ಉಪದೇಶಿಸಿದವನು ಅವನಿಂದ ಯೋಗ ವಿದ್ಯೆ ಹೊರಗಡೆ ಬಂತು ಅಂತ ಹೇಳ್ತಾರೆ ನಮ್ಮ ಲೋಕದಲ್ಲೆಲ್ಲ ಅನ್ಸುತ್ತೆ ಅಂದರೆ ನಿನಗೆ ಯಾರೋ ವಿದ್ಯೆಯನ್ನು ಕೊಟ್ಟವರು ಅಂದರೆ ನಮ್ಮ ಅಧ್ಯಾಪಕರು ಅವ್ರಿಗೆ ಯಾರು ಕೊಟ್ಟರು ಅವರ ಅಧ್ಯಾಪಕರು ಈಗ ಹಿಂದಕ್ಕೆ ನೋಡಿದ್ರೆ ಹೋದ್ರೆ ಅಧ್ಯಾಪಕರು ಅಧ್ಯಾಪಕರು ಅಂತ ಅಷ್ಟೇ ಅನಿಸುತ್ತೆ ಯಾರೊಬ್ಬರು ಒಬ್ರು ಹೇಳಿಕೊಟ್ಟರು ನಾವು ಕಲ್ತೀವಿ ಅಂತ ಅಂತ ಆದರೆ ಮೊಟ್ಟ ಮೊದಲು ಒಬ್ಬರಿಗೆ ಹೇಗೆ ಬಂತು ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅಲ್ಲಿ ನಾವು ವಿಷಯನ ಅರ್ಥ ಮಾಡ್ಕೋಬೇಕಾಗತ್ತೆ ಅವನಿಗೆ ತನ್ನೊಳಗಡೆಯಿಂದಲೇ ಬಂತು ತನ್ನೊಳಗಡೆಯಿಂದಲೇ ಬಂತು ಅಂದ್ರೇನರ್ಥ ತನ್ನೊಳಗಡೆ ಇರುವಂಥ ಪರಮಾತ್ಮನ ಕಡೆಯಿಂದಲೇ ಅದು ಹರಿದು ತನ್ನ ಬುದ್ಧಿಗೆ ಬಂತು ತನ್ನ ಬುದ್ಧಿಗೆ ಬಂದದ್ದನ್ನು ತನ್ನ ವಾಕಿನ ಮೂಲಕ ಇನ್ನೊಬ್ನೇ ಹೇಳ್ಕೊಟ್ಟ ಅವನು ಇನ್ನೊಬ್ನೇ ಹೇಳ್ಕೊಟ್ಟ ಹೀಗೆ ಪರಂಪರೆ ಬೆಳೀತಾ ಇದೆ ಆದರೆ ಮೂಲ ಯಾವುದು ಅಂತ ಕೇಳಿದರೆ ಅದು ಅಂತ ಮಕ್ಕಳನ್ನು ಕೇಳಿದರೆ ನಿಂಗೆ ನೀರು ಎಲ್ಲಿಂದ ಬರ್ತಾಯಿದ್ದೀವಿ ಅಂದರೆ ನಲ್ಲಿಯಿಂದ ಬರ್ತಾಯಿದೆ ಎಂತ ಮಗು ಹೇಳುತ್ತೆ ಹ್ಞೂ ಅದು ನಲ್ಲಿಯಿಂದ ನೀರು ಬರುತ್ತಾ ನಲ್ಲಿಗೆ ಇನ್ನೊಂದು ಕಡೆಯಿಂದ ಪಂಪ್ ಮಾಡಿದ್ರೆ ನಲ್ಲಿಗೆ ಬರುತ್ತೆ ಇನ್ನೊಂದು ಕಡೆಯಿಂದ ಅಂದರೆ ಅದು ನದಿನೋ ಸರೋವರನೋ ಏನೋ ಒಂದಾಗಿರಬೇಕು ವಿಸ್ತಾರವಾದ ಅದು ನೀರಿನ ಆಕಾರ ಇರಬೇಕು ಅಲ್ಲಿಂದ ಹೀಗೆ ಬರುತ್ತೆ ಅದು ಹಾಗೆ ವಿದ್ಯೆಗಳಲ್ಲೂ ಬರ್ತಾ ಇರೋದು ಅಲ್ಲಿಂದ ಅನ್ನೋದನ್ನು ಆರ್ಶವಾದ ಎಲ್ಲ ವಿದ್ಯೆಗಳ ಆರಂಭದಲ್ಲೂ ಒಂದೊಂದು ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ಕೊಂಬಂದ್ಯಾರ ಇದನ್ನೇನೆ ಆಯುರ್ವೇದ ವಿದ್ಯೆಯ ಬಗ್ಗೆ ಹೇಳುವಾಗ ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಪ್ರಜಾಪತಿಂ ಅಜಿಗ್ರಹತ್ ಸಹ ಅಶ್ವಿನೌ ತೌ ಸಹಸ್ರಾಕ್ಷಂ ಸಹ ಅತ್ರಿಪುತ್ರಾಧಿಕಾನ್ ಮುನೀನ್ ಒಂದು ಕ್ರಮವನ್ನು ನಿರೂಪಣೆ ಮಾಡ್ತಾರೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನು ಸ್ಮೃತ್ವ ಆಯುಷ ವೇದಂ ಆಯುರ್ವೇದವನ್ನು ಸ್ಮರಣೆ ಮಾಡ್ಕೊಂಡ ಅಂತ ಹುಟ್ಟಾಕ್ದ ಅಂತಲ್ಲ ಸ್ಮರಣೆ ಮಾಡ್ಕೊಂಡ ಅಂದ್ರೆ ಏನರ್ಥ ಅವನಿಗಿಂತ ಹಿಂದೂ ಇತ್ತದು ಅಂತ ಅರ್ಥ ಅಂದರೆ ಎಲ್ಲಿತ್ತದೋ ಸೃಷ್ಟಿಯಲ್ಲಿ ಇದೆಯಪ್ಪ ಅದು ಇಲ್ಲದೆ ಇದ್ದಿದ್ದೀನಿ ಯಾವುದನ್ನೂ ನಾವು ಹೇಳ್ತಾ ಇಲ್ಲ ಇದ್ದಿದ್ದನ್ನೇ ಎಲ್ಲರಿಗೂ ವ್ಯಕ್ತವಾಗುವಂತೆ ಮಾಡ್ತಾ ಇದ್ವಿ ಅಷ್ಟೇ ಅನ್ನೋದನ್ನೇ ಸಾರ್ಥ ಇದೆ ಬ್ರಹ್ಮ ಸ್ಮೃತ್ವ ಆಯುಷ ವೇದಂ ಪ್ರಜಾಪತಿ ಅಜಿಗ್ರಹತ್ ಪ್ರಜಾಪತಿ ಅನ್ನುವ ದೇವತೆಗೆ ಅದನ್ನು ಅನುಗ್ರಹಿಸಿಕೊಟ್ಟ ಸಹ ಅಶ್ವಿನವು ಅವನು ಅಶ್ವಿನಿ ದೇವತೆಗಳಿಗೆ ಅನುಗ್ರಹಿಸಿಕೊಟ್ಟ ತೌ ಸಹಸ್ರಾಕ್ಷಂ ಅವರಿಬ್ಬರು ಸಹಸ್ರಾಕ್ಷ ಇಂದ್ರನಿಗೆ ಅನುಗ್ರಹಿಸಿಕೊಟ್ರು ಸಹ ಆ ಇಂದ್ರ ಅತ್ರಿಪುತ್ರ ಮೊದಲಾದ ಆತ್ರೆಯ ಮೊದಲಾದಂಥ ಮಹರ್ಷಿಗಳಿಗೆ ಅನುಗ್ರಹಿಸಿಕೊಟ್ಟ ಈ ರೀತಿಯಲ್ಲಿ ಕ್ರಮ ಹೇಳ್ತಾರೆ ಈ ಎಲ್ಲವೂ ಕೂಡ ಏನನ್ನು ಹೇಳುತ್ತೆ ಅಂದರೆ ಪರೋಕ್ಷವಾಗಿ ಎಲ್ಲವೂ ಬಂದಿರೋದು ಎಲ್ಲಿಂದ ಅಂದರೆ ಒಳಗಡೆ ಇರುವಂಥ ಜ್ಞಾನ ನಿಧಿ ಯಾರಿದಾನೋ ಪರಮಾತ್ಮ ಅವನ ಮೂಲದಿಂದ ಈ ವಿದ್ಯೆಗಳೆಲ್ಲ ಹರಿದು ಬಂದಿದೆ ಅನ್ನೋ ಸತ್ಯವನ್ನು ಹೇಳುತ್ತೆ ಯೋಗದ ಗ್ರಂಥಗಳನ್ನು ನೋಡಿದಾಗ ಅಲ್ಲೊಂದು ಸಂಭಾಷಣಾ ರೂಪವಾಗಿ ಆರಂಭವಾಗುತ್ತೆ ವಿಷಯ ಈ ವಿದ್ಯೆ ಎಲ್ಲಿಂದ ಹರಿದು ಬಂತು ಅಂತ ಅಂದರು ಬಹುಮಟ್ಟಿ ಹೇಳೋದುಂಟು ಏನಪ್ಪಾ ಅಂದರೆ ಶಿವ ಇದನ್ನು ಅನುಗ್ರಹಿಸಿದ ಎಂಬುದಾಗಿ ಶಿವ ಅಂದರೂ ಒಂದೇನೆ ಪರಮಾತ್ಮ ಅನುಗ್ರಹಿಸಿದ ಅಂದರೂ ಒಂದೇನೆ ಅವನ ಮೂಲದಿಂದ ಹರಿದು ಬಂತು ಒಂದು ತಾತ್ಪರ್ಯ ಇಮಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿಧು ಸ ಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ ಎರಡನೇ ಶ್ಲೋಕ ಇಮಂ ಈ ಪರಂಪರಾ ಪ್ರಾಪ್ತಂ ಪರಂಪರೆಯಿಂದ ಕ್ರಮಕ್ರಮವಾಗಿ ಬೆಳೆದು ಬಂದಂತಹ ಇಮಂ ಈ ಯೋಗವನ್ನು ರಾಜರ್ಷಯ ವಿಧು ರಾಜರ್ಷಿಗಳು ಅರ್ಥ ಮಾಡಿಕೊಂಡ್ರು ಹೇ ಪರಂತಪ ಎಲ್ಲ ಈ ಪರಂತಪನಾದ ಅರ್ಜುನನೇ ಯೋಗ ಸಹ ಅಂತಹ ಆ ಯೋಗವು ಮಹತಾ ಕಾಲೇನ ಬಹಳ ದೊಡ್ಡ ಕಾಲಘಟ್ಟದಲ್ಲಿ ಕಾಲಘಟ್ಟದಿಂದ ನಷ್ಟ ನಷ್ಟವಾಯಿತು ಅಂದರೆ ಎಷ್ಟೋ ಕಾಲ ಇತ್ತು ಅನಂತರದಲ್ಲಿ ನಷ್ಟ ಅದು ಅದನ್ನೇ ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಮುಂದಿನ ಶ್ಲೋಕದಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದಾಳೆ ಅರ್ಜುನನ ಕುರಿತು ಪರಂತಪ ಅಂತ ಸಂಬೋಧನೆ ಮಾಡ್ತಾ ಮಾಡ್ತಾಯಿದ್ದಾನೆ ಶ್ರೀಕೃಷ್ಣ ಪ್ರಭು ಪರಾನ್ ತಾಪಯುತಿ ಶತ್ರುಗಳನ್ನ ತಾಪಗೊಳಿಸ್ತಾನೆ ಅಷ್ಟು ಅವನಿಗೆ ವೀರ್ಯ ತೇಜಸ್ಸು ಇದೆ ಅವನನ್ನು ಯಾರು ವಿರೋಧಿಸ್ತಾರೋ ಶತ್ರುಗಳಾಗಿ ನಿಲ್ತಾರೋ ಅವ್ರನ್ನ ಸಂಪೂರ್ಣವಾಗಿ ತಾಪಕ್ಕೆ ಕ್ಲೇಶಕ್ಕೆ ಒಳಗುಪಡಿಸ್ ಪಡಿಸ್ತಾನೆ ಅಷ್ಟು ಸಾಹಸಿ ಅಷ್ಟು ಧೈರ್ಯ ಶೌರ್ಯ ಪರಾಕ್ರಮ ಎಲ್ಲ ತುಂಬಿರುವಂತಹ ಮಹಾಕ್ಷತ್ರಿಯ ಅನ್ನೋದನ್ನ ಹೇಳುತ್ತೆ ಪರಂತಪ್ಪ ಅಂತ ಅರ್ಜುನ ಅಂಥ ಧರ್ಮದಿಂದ ಕೂಡಿದಾನೆ ಅನ್ನೋದನ್ನು ಕೃಷ್ಣ ಈ ಸಂದರ್ಭದಲ್ಲಿ ಆ ಪದ ಬಳಸಿ ಇದ್ದಾನೆ ಹಾಗಿರೋ ವ್ಯಕ್ತಿ ನೀನಪ್ಪ ಹಾಗಿರೋದ್ರಿಂದ ಯುದ್ಧ ಬೇಡ ಅಂತ ಹೇಳಿದ್ರೆ ಏನರ್ಥ ಅನ್ನೋದು ಒಳಗಡೆ ಧ್ವನಿತವಾದ ಅರ್ಥ ಅರ್ಜುನ ಏನು ಮಾಡ್ದ ನಂಗೆ ಯಾವ ಸಂಪತ್ತೂ ಬೇಡ ಯುದ್ಧವೂ ಬೇಡ ನಾನು ಹೊರಡ್ತೇನೆ ತಪಸ್ಸೆಗೆ ಎಲ್ಲ ಬಿಟ್ಟು ಕೂತ್ಕೋತೇನೆ ಅನ್ನೋ ರೀತಿಯಲ್ಲಿ ತೀರ್ಮಾನ ತಗೊಂಬಟ ಆದರೆ ಅವನು ಏನಾಗಿದ್ದಾನೆ ಅಂದರೆ ಅಪಾರವಾದ ತೇಜಸ್ನಿಂದ ತುಂಬಿದ್ದಾನೆ ಕ್ಷ ಕ್ಷತ್ರಿಯ ಅವನು ಎಲ್ಲ ಧರ್ಮ ಕಂಟಕರನ್ನು ಸಂಪೂರ್ಣ ನಿರ್ಮೂಲ ಮಾಡೋದಕ್ಕೆ ಬೇಕಾಗುವ ತೇಜಸ್ಸಿದೆ ಅವನಲ್ಲಿ ಶೌರ್ಯ ಪರಾಕ್ರಮಗಳಿದೆ ಅದಿದೆ ಅನ್ನೋದನ್ನು ಆಗಾಗ ನೆನಪಿಸ್ಬೇಕಾದ ಕರ್ತವ್ಯ ಯಾವುದಾದ್ರು ಒಂದು ವಿಷಯವನ್ನು ಒಬ್ಬನಿಗೆ ಒಪ್ಪಿಸ್ಬೇಕಾದ್ರೆ ಅವನಲ್ಲಿ ಸಹಜವಾಗಿ ಏನೇನಿದೆ ಅನ್ನೋದನ್ನು ಒಂದೊಂದನ್ನೇ ನೆನೆಸಿ 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 ಆಮೇಲೆ ನಿಂಗೆ ಸಹಜವಾದ ದಪ್ಪ ಇದು ಯಾಕೆ ಬೇಡ ಅಂತಂತೀಯಾ ಅಂತ ಹೇಳಿದರೆ ಆಗ ಬುದ್ಧಿ ಒಪ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ಮಧ್ಯಮದಲ್ಲಿ ಮಾತನಾಡುವಾಗ ಏನಾದರೂ ಒಂದು ಪದವನ್ನು ಬಳಸಿ ಒಬ್ಬರನ್ನು ಸಂಬೋಧಿಸಿ ಹೇಳೋದಾದರೆ ಆಗ ಆ ಪದ ತುಂಬ ಅರ್ಥವತ್ತಾಗಿ ಇರುವಂಥದ್ದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಅದು ಪರಂತಪ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥನೂ ಮಾಡೋಕ್ಕಾಗತ್ತೆ ಪರಂ ತಪಃ ಅಸ್ಯ ಅಸ್ಥಿ ಶ್ರೇಷ್ಠವಾದ ತಪಸ್ಸು ಇವನಿಗಿದೆ ಅನ್ನೋ ಅರ್ಥಿಸಲು ಪರಂತಪ ಅಂತ ಶಬ್ದವನ್ನು ಇಟ್ಕೋಬೋದು ಆದರೆ ಅರ್ಜುನನ ಕುರಿತು ಮಾತನಾಡ್ತಾ ಇರೋ ಸಂದರ್ಭ ಆದ್ದರಿಂದ ಇವನಲ್ಲಿ ಬಹಳ ದೊಡ್ಡ ತಪಸ್ಸಿದೆ ಅಂತ ಹೇಳೋದಕ್ಕಿಂತಲೂ ಅವನಲ್ಲೂ ತಪಸ್ಸಿದೆ ತಪಸ್ಸಿದೆ ಅಂದರೆ ಶುದ್ಧಿ ಇದೆ ಅಂತ ಅರ್ಥ ಅವನಲ್ಲಿದೆ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅವನು ಕ್ಷತ್ರಿಯ ಅವನಿಗೆ ಶೌರ್ಯ ಪರಾಕ್ರಮ ತುಂಬಿದೆ ಅದನ್ನು ನೆನಪಿಸಬೇಕಾದ್ದು ಸಂದರ್ಭ ಆದ್ದರಿಂದ ಪರಂತಪ ಅನ್ನೋದಕ್ಕೆ ಅದ್ಭುತವಾದಂಥ ಸಾಮರ್ಥ್ಯ ಸಂಪನ್ನನೆ ಅಂತ ಅರ್ಥ ಇಟ್ಕೊಳ್ಳೋದು ಔಚಿತ್ಯಯುಕ್ತವಾಗಿದೆ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣೋತ್ತಮನನ್ನು ಕುರಿತೋ ಆ ಶಬ್ದವನ್ನು ಬಳಸಿದಾಗ ಅದ್ಭುತವಾದ ತಪಸ್ಸಂಪತ್ತಿನಿಂದ ಕೂಡಿದವನು ಅಂತ ಅರ್ಥ ಇಟ್ಕೊಂಡ್ರೆ ಅದು ಸಂಗತವಾಗುತ್ತೆ ಇಲ್ಲಿ ಪರಂಪರೆಯಿಂದ ಬಂದದ್ದನ್ನು ರಾಜರ್ಷಿಗಳು ಸ್ವೀಕರಿಸಿದರು ಅನ್ನೋ ಮಾತನ್ನು ಜ್ಞಾಪಿಸ್ತಾ ಇದ್ದಾನೆ ಇಕ್ಷ್ವಾಕುವನ್ನು ಮಧ್ಯದಲ್ಲಿ ತೆಗೆದುಕೊಂಡು ಅನಂತರ ರಾಜರ್ಷಿಗಳೆಲ್ಲ ಸ್ವೀಕರಿಸಿದ್ರು ಅಂತ ಅಂತ ಇಕ್ಷ್ವಾಕುವನ್ನು ಯಾರವನು ಸೂರ್ಯವಂಶದ ಮೊಟ್ಟಮೊದಲ ದೊರೆ ರಾಜ ಮನುವಿನ ಮುಂದಿನ ಸಂತತಿಯಾಗಿ ಬೆಳೆದು ಬಂದವನು ಮನು ಏನಾಗಿದ್ನೋ ಅದಷ್ಟು ಅವನ ಸಂತತಿಯಲ್ಲಿ ಮುಂದಕ್ಕೆ ಬೆಳಲೇಬೇಕು ಸಂತತಿ ಆದರ್ಶವಾಗಿದ್ದರೆ ಸಂತತಿಯನ್ನು ಅನ್ನೋ ಪದವೇ ಸಂಸ್ಕೃತದಲ್ಲಿ ಅರ್ಥವನ್ನು ಕೊಡುತ್ತೆ ಮೂಲದ ಧರ್ಮವು ವ್ಯತ್ಯಾಸವಾಗದೇ ಇರುವಂತೆ ಹಾಗೆ ಬೆಳೆದ್ರೆ ಅದಕ್ಕೆ ಸಂತತಿ ಅಂತ ಹೆಸರು ಮೂಲದ ಧರ್ಮ ಕಳಚಿ ಹೊರಟು ಹೋದರೆ ಅದಕ್ಕೆ ಸಂತತಿ ಅಂತ ಕರೆಯೋಲ್ಲ ವಿಚ್ಛೇದ ಆಯಿತು ವಿತ್ತತಿ ಅಂತ ಹೇಳಬೇಕಾದ ಭಾರತೀಯರ ಆದರ್ಶವಾದಂತಹ ದಾಂಪತ್ಯದ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದರೆ ತಂದೆ ತಾಯಿಗಳಲ್ಲಿ ಏನು ಧರ್ಮ ಇದೆಯೋ ಅಥವಾ ಅವ್ರ ಹಿಂದಿನ ಒಂದು ಕುಲದಲ್ಲಿ ಏನು ಧರ್ಮ ಇದೆಯೋ ಆ ಕುಲದ ಧರ್ಮ ಹಾಗೆ ಮುಂದಕ್ಕೆ ವಿಕಾಸವಾಗೋದಕ್ಕೆ ಬೇಕಾಗುವಂತೆ ಒಂದು ಗೃಹಸ್ಥ ಜೀವನದ ವಿಧಾನವನ್ನು ಹೇಳಿಕೊಟ್ಟಾರೆ ಆ ಕ್ರಮ ಒಂದು ಕಾಲದಲ್ಲಿ ಇತ್ತು ಪೂರ್ಣವಾಗಿ ಈಗ ಬಹುಮಟ್ಟಿಗೆ ಶಿಥಿಲ ಆಗ್ತಾ ಇದೆ ಅದು ಆ ಕ್ರಮ ಇದ್ದ ಕಾಲದ ಕಥೆ ಏನಪ್ಪಾ ಅಂತ ಕೇಳಿದ್ರೆ ಮನುವಿನಲ್ಲಿ ಏನಿತ್ತೋ ಇಕ್ಷ್ವಾಕಿನಲ್ಲೂ ಅದು ಬಂತು ಬಂತು ಅನ್ನೋದನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಮನು ಇಕ್ಷ್ವಾಕನಿಗೆ ಕೊಟ್ಟ ಅಂತ ಇದ್ದಾರೆ ಹೌದು ಮೈಯನ್ನೇ ಕೊಟ್ಟ ಮೇಲೆ ಮೈನ ಹೊರಡೇ ಇರೋ ವಿದ್ಯೆಯನ್ನು ಕೊಟ್ಟಿದ್ರು ಅವನು ಇಕ್ಷ್ವಾಕವನ್ನು ಮನು ಬೆಳೆಸ್ದ ಅಂತಂದಾಗ ಮನು ಇಕ್ಷವಾಕು ರೂಪ ರಾಜನನ್ನು ಲೋಕಕ್ಕೆ ಕೊಟ್ಟ ಹಾಗೆ ಅವನು ಹೊರಡೇ ಇರುವಂಥ ವಿದ್ಯೆಯನ್ನು ಅವನಿಗೆ ಕೊಟ್ಟ ಅಂತಲೇ ಅರ್ಥ ಅವನು ರಾಜರ್ಷಿಗಳಿಗೆ ಕೊಟ್ಟ ಅಂತ ರಾಜರ್ಷಿಗಳು ಯಾರು ಅಂತ ಕೇಳಿದ್ರೆ ರಾಜಾನಶ್ಚ ತೇ ಋಷಯಶ್ಚ ರಾಜಋಷಯ ರಾಜರೂ ಆಗಿ ಯಾರು ಋಷಿಗಳೂ ಆಗಿದ್ದಾರೋ ಅವರು ರಾಜಋಷಿಗಳು ಅಂತ ಅರ್ಥ ರಾಜ ಅಂದರೆ ಬೆಳಗ್ತಾ ಇರುವಂಥ ವ್ಯಕ್ತಿ ರಾಜತೆ ಇಡೀ ರಾಷ್ಟ್ರದಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ಬೆಳಗ್ತಾ ಇರುವಂಥವನು ಎಲ್ಲರನ್ನು ಆಳೋಕಬೇಕಾಗುವ ಪ್ರಭುತ್ವದಿಂದ ತೇಜಸ್ಸಿನಿಂದ ಕೂಡಿದವನು ರಾಜ ಪ್ರಕೃತಿಗಳನ್ನು ವಿಶೇಷವಾಗಿ ರಂಜಿಸಿ ಚೆನ್ನಾಗಿ ಕಾಪಾಡ್ತಾನಾದ್ದರಿಂದ ಹಾಗೂ ಅವನಿಗೆ ರಾಜ ಅನ್ನೋ ರೀತಿಯ ಹೆದರು ಬಂತು ಎಂಬುದಾಗಿ ನಮ್ಮ ಆರ್ಷ ಗ್ರಂಥಗಳು ಸಾರುತ್ತವೆ ನಮಗನಿಸುತ್ತೆ ರಾಜ ಅಂದರೆ ಯಾರು ಅಂತ ಕೇಳಿದ್ರೆ ದೇಹಬಲ ಮನೋಬಲ ಇಂದ್ರಿಯ ಬಲ ಒಂದೆರಡು ಸೇನಾ ಬಲ ಇವೆಲ್ಲ ಇದ್ದು ರಾಷ್ಟ್ರವನ್ನು ನೋಡ್ಕೊಳೋಣ ಅಂತ ಇಷ್ಟೇ ನಮಗನಿಸುತ್ತೆ ಆದರೆ ಅರ್ಥಶಾಸ್ತ್ರವನ್ನೇ ತಿಳಿದುಕೊಂಡ್ರೆ ಆತ್ಮವಾನ್ ರಾಜ ಎಂಬುದಾಗಿ ಕೊಂಡಾಡುತ್ತಾರೆ ಯಾರು ಆತ್ಮಗುಣದಿಂದ ತುಂಬಿದ್ದಾನೋ ಅವನು ರಾಜ ಆತ್ಮಗುಣದಿಂದ ತುಂಬ ತುಂಬಿರಬೇಕಾದ್ರೆ ಏನಾಗಿರಬೇಕು ಆತ್ಮವನ್ನು ಅನುಭವಿಸಿರಬೇಕು ಅವನು ಆತ್ಮವನ್ನು ಅನುಭವಿಸಿದವನಿಗೆ ಆತ್ಮಗುಣಗಳು ಮೈ ತುಂಬ ತುಂಬಿಕೊಳ್ಳುತ್ತೆ ಅದರಿಂದ ಅವನೊಬ್ಬ ಜ್ಞಾನಿ ಅಂತ ಅರ್ಥ ಅದಕ್ಕೆ ಅದರಿಂದ ರಾಜರು ಒಂದು ಕಾಲದಲ್ಲಿ ಋಷಿಗಳೂ ಆಗಿದ್ದರು ಅಂದರೆ ಋಷಿ ಅನ್ನೋ ಪದ ಹೇಗೆ ಬಂದಿದೆ ಋಷಿಷ್ಟಕ್ಕೆಲ್ಲ ದರ್ಶನಾಥ್ ಅವರು ಸಮಗ್ರ ಸೃಷ್ಟಿಯನ್ನು ನೋಡೋಕೆ ಬೇಕಾಗುವ ಮೂರನೇ ಕಣ್ಣಿಂದ ಕೂಡಿದ್ದಾರೆ ಹಾಗೂದ್ರಿಂದ ಅವರಿಗೆ ಋಷಿ ಎಂಬುದಾಗಿ ಹೆಸರು ಬಂತು ಅಂದರೆ ಪರಮಾತ್ಮ ಪರಂಜ್ಯೋತಿಯನ್ನು ನೋಡೋದಕ್ಕೆ ಬೇಕಾಗುವ ಯೋಗ ದೃಷ್ಟಿ ತೆರೆದಿದೆ ಅದರಿಂದ ಅವರಿಗೆ ಋಷಿ ಅನ್ನೋ ರೀತಿಯಾದಂಥ ಹೆಸರು ಬಂತು ರಾಜನೂ ಆಗಿದ್ದಾನೆ ಋಷಿಯೂ ಆಗಿದ್ದಾನೆ ಅಂದರೆ ಒಂದು ಕಡೆಯಲ್ಲಿ ಪ್ರ ಪ್ರಜೆಗಳನ್ನೆಲ್ಲ ನೋಡ್ಕೊಳ್ಳೋಕೆ ಬೇಕಾಗುವ ಸಾಮರ್ಥ್ಯವೂ ಇದೆ ಇನ್ನೊಂದು ಕಡೆಯಲ್ಲಿ ಪರಮಾತ್ಮ ಪರಂಜ್ಯೋತಿಯನ್ನು ದರ್ಶನ ಮಾಡೋಕ್ಕೆ ಬೇಕಾಗುವ ಯೋಗ ದೃಷ್ಟಿಯೂ ತೆರೆದಿದೆ ಹಾಗೆ ಎರಡೂ ಸೇರಿದಾಗ ಅವರಿಗೆ ರಾಜರ್ಷಿ ಅನ್ನೋ ರೀತಿಯ ಹೆಸರು ಬರುತ್ತೆ ಇಕ್ಷಾಕು ರಾಜರ್ಷಿಗಳಿಗೆ ಇದನ್ನು ಅನುಗ್ರಹ ಮಾಡದ ಆದರೆ ಮಹತಾ ಕಾಲೇನ ಸಹ ಯೋಗ ನಷ್ಟ ಆ ಯೋಗವೆಂಬುದು ದೀರ್ಘಕಾಲದ ಅನಂತರದಲ್ಲಿ ನಷ್ಟವಾಗಿ ಹೋಯಿತು ಅಂತ ದೀರ್ಘಕಾಲದ ಅನಂತರದಲ್ಲಿ ನಷ್ಟವಾಗಿ ಹೋಯಿತು ಅಂದರೆ ಎಷ್ಟೋ ಕಾಲ ಇತ್ತು ಅಂತ ಸೃಷ್ಟಿನಲ್ಲಿ ಆ ಇದ್ದಾಗ ಎಲ್ಲರೂ ಆ ಯೋಗವನ್ನು ಅನುಭವಿಸಿ ಪರಮಾತ್ಮ ಪರಂಜ್ಯೋತಿಯನ್ನು ದರ್ಶನ ಇದ್ದರು ಅಂತಲೇ ಅರ್ಥ ಅದಕ್ಕೆ ಆಗ ಇರೋದ್ರಿಂದಲೇ ಯುಗ ಧರ್ಮವನ್ನು ಹೇಳುವಾಗ ಮೊಟ್ಟ ಮೊದಲು ಯುಗ ಯಾವುದಪ್ಪ ಅಂದರೆ ಕೃತ ಯೋಗ ಅಂತ ಕರೀತಾರೆ ಕೃತ ಯುಗ ಅನ್ನೋ ಪದವೇ ಹೇಗೆ ಬಂತು ಅಂತ ಕೇಳಿದ್ರೆ ಭಗವಂತನಿಂದ ಕೃತವಾದದ್ದು ವಿಕೃತವಾಗದೇ ಹಾಗೆ ಇದ್ದರೆ ನಿರ್ವಿಕಾರವಾಗಿ ಹಾಗೆ ಉಳಿದಿದ್ದರೆ ಅದಕ್ಕೆ ಕೃತ ಯೋಗ ಅಂತ ಅರ್ಥ ಮಾಡಿರುವಂಥದ್ದುಂಟು ಒಂದು ಹಣ್ಣಾಗಿದೆ ಗಿಡದಲ್ಲಿ ಅದು ವಿಕಾರ ಆಗದೆ ಹಾಗೆ ಇದೆ ಅಂತಂದರೆ ಅದು ಚೆನ್ನಾಗಿದೆ ಅಂತ ಅರ್ಥ ಅದು ಹಾಗೆಯೇ ಸಮಗ್ರ ಸೃಷ್ಟಿ ಆಯಿತು ಮನುಕುಲ ವಿಸ್ತಾರ ಆಯಿತು ಆ ವಿಸ್ತಾರ ಆಗಿದ್ದು ಯಾವುದು ವಿಕಾರ ಆಗದೆ ಎಷ್ಟೋ ಕಾಲ ಹಾಗೆ ಇತ್ತು ಅಂತಹ ಕಾಲ ಇದೆಯಲ್ಲ ಆ ಕಾಲಕ್ಕೆ ಕೃತಯುಗ ಅಂತ ಅರ್ಥ ಆ ಕೃತಯುಗದಲ್ಲಿ ಸೃಷ್ಟಿಯ ಜೊತೆಗೇ ಸೇರ್ಕೊಂಡು ಬಂದಿರುವಂಥ ಯೋಗ ವಿದ್ಯೆ ಹಾಸುಹೊಕ್ಕಾಗಿ ಸೇರ್ಕೊಂಡು ಬಂದಿತ್ತು ಹುಟ್ಟಿನ ಜೊತೆಗೇ ಬಂದಿತ್ತು ಸಹಜವಾಗಿ ಮೀನಿಗೆ ಹೇಗೆ ಈಜುವ ಗುಣ ಸಹಜವಾಗಿರುತ್ತೋ ಹುಟ್ಟಿನ ಜೊತೆಗೇ ಬಂದಿರುತ್ತೋ ಆಮೇಲೆ ವಿಶೇಷ ಯಾವುದೋ ಅದಕ್ಕೊಂದು ಶಿಕ್ಷಣ ಕೊಟ್ಟು ಬೆಳೆಸುವಂಥದ್ದಲ್ಲ ಈಜುವ ಅಭ್ಯಾಸ ತಾನಾಗೆ ಬರುತ್ತೆ ಅದೇ ರೀತಿಯಲ್ಲಿ ಈ ಯೋಗ ಅನ್ನೋದು ಮೈಗೆ ಹತ್ತಿದ ಒಂದು ವಿಧಿಯಾಗಿ ಸಹಜವಾಗಿ ಬಂದಿತ್ತು ಆದರೆ ಮಹಾ ಕಾಲೇನ ಕಾಲ ಘಟಿಸ್ತಾ ಹೋದಾಗ ಕಾಲದ ಒಂದು ಪ್ರಭಾವ ಏನಪ್ಪ ಆಗುತ್ತೆ ಅಂತ ಕೇಳಿದ್ರೆ ಪ್ರಕೃತಿಯಲ್ಲಿ ಒಂದು ವಿಕಾರ ಹುಟ್ಟುಕೊಡುತ್ತೆ ಎಲ್ಲ ವಸ್ತುಗಳಲ್ಲಿ ನಾವು ನೋಡ್ತೀವಿ ನಾವು ತುಂಬ ಚೆನ್ನಾಗಿರುವಂಥ ಒಂದು ಹಣ್ಣು ಒಂದು ನಾಲ್ಕು ದಿವಸ ಆರು ದಿವಸ ಕಳೆದ ಮೇಲೆ ಕ್ರಮವಾಗಿ ಕೊಳತು ಹೋಗೋಕೆ ಆಗುತ್ತೆ ನಾಶ ಆಗಿಬಿಡುತ್ತೆ ತುಂಬ ಸುಂದರವಾಗಿ ಬೆಳೆದಿರುವಂಥ ಮರ ಭಾಳ ಸುಭದ್ರವಾಗಿದೆ ಅಂತಂದರೆ ಏನೋ ಒಂದು ಅವಧಿವರೆಗೆ ಅದು ಅಷ್ಟೇ ಆಮೇಲೆ ಕ್ರಮವಾಗಿ ಸ್ವರ್ಗುತ್ತಾ ಬರುತ್ತೆ ಒಣಗುತ್ತಾ ಬರುತ್ತೆ ಹೊರಟು ಹೋಗುತ್ತೆ ಹಾಗೆ ಕಲ್ಲು ಬಂಡೆ ನೋಡ್ತೀವಿ ಭಾಳ ಘಟ್ಟ ಅಂತ ಆದರೆ ಎಲ್ಲ ಕಾಲಕ್ಕೂ ಒಂದೇ ರೂಪದಲ್ಲಿ ಇದೆಯಾ ಅದು ಗಾಳಿ ಬೀಸ್ತಾ ಇದ್ದರೆ ಸಾಕು ಆ ಕಲ್ಲು ಬಂಡೆಗೆ ಆಕಾರ ಬದಲಾವಣೆ ಆಗ್ತಾ ಹೋಗುತ್ತೆ ತುಂಬ ಗಾಳಿ ಬೀಸೋ ಜಾಗದಲ್ಲಿ ಕಲ್ಲು ಬಂಡೆ ನೋಡಿದರೆ ಕಾಣಿಸುತ್ತೆ ಕಲ್ಲು ಬಂಡೆ ಚುಪ್ ಚುಪ್ಪಾಗಿ ಬೇರೆ ಬೇರೆ ಆಕಾರದಲ್ಲಿ ಆಗಿಬಿಟ್ಟಿರುತ್ತೆ ನೀರು ಹರಿತಾ ಇರೋ ಜಾಗದಲ್ಲಿ ಹೋಗಿ ನೋಡಿದ್ರೆ ನೀರು ಹೇಗೆ ಹರಿಯುತ್ತೋ ಅಂತಕ್ಕಂತೆ ಕಲ್ಲು ಬಂಡೆ ಎಲ್ಲ ಶೇಪ್ ಬೇರೆ ಬೇರೆ ರೀತಿಯಲ್ಲಿ ತೋಳ್ತಾ ಹೋಗ್ತಾಯಿದೆ ಎಲ್ಲ ವಸ್ತುಗಳು ಈ ರೀತಿಯಲ್ಲಿ ಪರಿವರ್ತನೆ ಹೊಂದ್ತಾಯಿದೆ ಪರಿವರ್ತನೆ ಅನ್ನೋದು ಸೃಷ್ಟಿಯ ಒಂದು ನೀತಿ ಅದು ಹಾಗಾಗದೇ ಇರೋಕೆ ಆಗಲ್ಲ ಯಾಕೆ ಅಂದರೆ ಸಮಗ್ರ ಸೃಷ್ಟಿಯು ರಚನೆಯಾಗಿರೋದೇ ಇಲ್ಲ ಅಂದರೆ ಸತ್ವಗುಣ ರಜಗುಣ ತಮಗುಣಗಳಿಂದ ಎಂಬುದಾಗಿ ಮೌಲಿಕವಾಗಿ ಸಾಂಖ್ಯ ದರ್ಶನ ಸಾರ್ಥ ಇದೆ ಈ ತ್ರಿಗುಣಗಳ ಸ್ವಭಾವವೇ ಅಂತ ಅಂತೇಳಿದರೆ ಪರಿವರ್ತನೆ ಆ ಸತ್ವ ಜಸ್ತಮಸ್ತು ಪ್ರಮಾಣಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಸತ್ವ ಪ್ರಧಾನವಾಗಿದ್ದಾಗ ಒಂಥರ ಇರುತ್ತೆ ವಸ್ತು ರಜಸ್ ಪ್ರಧಾನವಾಗ್ತಾ ಬಂತು ಅಂದರೆ ಆಗೊಂಥರ ಆಗುತ್ತೆ ಪದಾರ್ಥ ತಮಸ್ಪ್ರಧಾನವಾಗ್ತಾ ಬಂದಾಗ ಆಗೊಂಥರ ಆಗುತ್ತೆ ಪದಾರ್ಥ ಹೀಗೆ ಈ ತ್ರಿಗುಣಗಳು ಪ್ರಮಾಣವನ್ನು ವ್ಯತ್ಯಾಸ ಮಾಡ್ಕೊಳ್ತಾ ಇರೋದ್ರಿಂದ ಪದಾರ್ಥಗಳೆಲ್ಲ ತಮ್ಮ ಸ್ವರೂಪವನ್ನು ಬದಲಾವಣೆ ಮಾಡಿಕೊಡುತ್ತೆ ಎಂಬುದಾಗಿ ದರ್ಶನ ಸಾರತ್ತು ಆದ್ದರಿಂದ ಬಹಳ ದೀರ್ಘಕಾಲ ಮಾನವನ ಜೊತೆಗೇ ಬೆಳೆದು ಬಂದಂಥ ಯೋಗವೂ ಸಹ ಏನಾಯ್ತಪ್ಪ ಅಂದರೆ ನಷ್ಟ ನಷ್ಟವಾಯಿತು ಅಂತ ನಷ್ಟ ಪದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾದ ಜವಾಬ್ದಾರಿ ಇದೆ ನಷ್ಟ ಅಂದರೆ ಇನ್ನಿಲ್ಲ ಅಂತಾಯಿತು ಅಂತ ಅರ್ಥ ಅಲ್ಲ ಅದಕ್ಕೆ ನಶ ಅಂತ ಒಂದು ಧಾತು ಅದಕ್ಕೆ ಆದರ್ಶನ ಅಂತ ಅರ್ಥ ನಶ ಅದರ್ಶನೇ ಅಂತ ಕಾಣಿಸ್ತಾ ಇತ್ತು ಈಗ ಕಾಣಿಸ್ತಾ ಇಲ್ಲ ಅಂತ ಅರ್ಥ ಅಷ್ಟೇ ನಿನಗೆ ಹ್ಞೂ ನಷ್ಟ ಆಯಿತು ಅಂದರೆ ಏನರ್ಥ ಮರೆಯಾಯಿತು ಕಾಣಿಸ್ತಾ ಇಲ್ಲ ಅಂತ ಹಾಗಾದರೆ ಏನಾಯಿತು ಬೇರೆ ಯಾವುದೋ ರೂಪದಲ್ಲಿ ಇದೆ ಇನ್ಯಾವತ್ತೂ ಒಮ್ಮೆ ಮತ್ತೆ ಗೋಚರ ಆಗುತ್ತೆ ಅಂತ ಬೇಸಿಗೆಯಲ್ಲಿ ನಾವು ಸುತ್ತಮುತ್ತಲು ನೋಡಿದ್ರೆ ಒಂದೇ ಒಂದು ಸಣ್ಣ ಹುಲಿ ಇರೋಲ್ಲ ಭೂಮಿನಲ್ಲಿ ಏನು ರೀ ಏನಾರು ಹಸ್ರಿದೆ ಎಲ್ಲ ನಷ್ಟ ಆಗೋಯ್ತು ಸ್ವಾಮಿ ಏನೂ ಇಲ್ಲ ಅಂತ ನಷ್ಟ ಆಗೋಯ್ತು ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥನಾ ಈಗಿಲ್ಲ ಅಂತ ಅರ್ಥನೋ ಈಗಿಲ್ಲ ಅಂತ ಅರ್ಥ ಯಾಕಿಲ್ಲ ಅಂದರೆ ನಂಗೆ ಕಾಣಿಸ್ತಾ ಇಲ್ಲ ಅಂತ ಅರ್ಥ ಅಷ್ಟೇ ಅದೇ ಮಳೆಗಾಲ ಬಂತು ಅಂತ ಇಟ್ಕೊಂಡ್ರೆ ಹದಿನೈದು ದಿವಸ ಕಳೆಯುವಾಗ ಎಲ್ಲ ಕಡೆಯಲ್ಲೂ ಹಸ್ರ ಮೇಲಕ್ಕೆ ಬಂದುಬಿಡುತ್ತೆ ಮತ್ತೆ ನಾವೇನು ಅದನ್ನ ಬೀಜ ಬಿತ್ತಿ ಮತ್ತೆ ಬೆಳಿತೀವ ಅಂದರೆ ಏನಿಲ್ಲ ಅದು ಮರೆಯಾಗಿತ್ತು ಮತ್ತೆ ಗೋಚರ ಆಯಿತು ಅಂತ ಅಷ್ಟೇನೇ ವಿಷಯ ಅದು ಹೀಗೆ ನಷ್ಟ ಅನ್ನೋ ಪದವನ್ನು ಹೇಳುವಾಗ ಅದು ನಮ್ಮ ಕಣ್ಣಿಗೆ ಕಾಣದಂತಾಯಿತು ಮತ್ತೆ ನಮಗೆ ಕಾಣುವಂತಾಯಿತು ಮತ್ತೆ ಕಾಣುವಂತಾದರೆ ಅದು ಸೃಷ್ಟಿ ಕಾಣದಂತೆ ಆದರೆ ಅದು ನಷ್ಟ ನಾಶ ಹೀಗೆ ಇದೆ ಅದರಿಂದ ಹೀಗೆ ವಿದ್ಯೆ ಮರೆಯಾಯಿತು ವಿದ್ಯೆ ಮರೆಯಾಯಿತು ಅನ್ನೋದಕ್ಕೆ ಅರ್ಥ ಬಿಡಿಸಿ ಹೇಳೋದಾದರೆ ಸಂತತಿಯಲ್ಲಿ ಒಬ್ಬರಿಗೆ ದಾಟುವಾಗ ತಪ್ಪೋಯ್ತು ಅಂತ ಅರ್ಥ ಒಬ್ಬರು ಇನ್ನೊಬ್ಬರಿಗೆ ದಾಟಿಸ್ಬೇಕಲ್ಲ ಅಪ್ಪ ಮಗನಿಗೆ ಕೊಡಬೇಕು ಮಗ ಮಮ್ಮನಿಗೆ ಕೊಡಬೇಕು ಈಗ ಕೊಟ್ಕೋತ ಹೋಗಬೇಕಾದ್ರೆ ಈ ಕಾಲದ ವೈಪರೀತ್ಯದ ಕಾರಣದಿಂದಾಗಿ ಸತ್ವರಿಜ ಸಮಸ್ಯೆಯನ್ನು ಏರಿಳಿಸಗಳ ಕಾರಣದಿಂದಾಗಿ ಯಾರೋ ಒಬ್ಬ ಮಗನಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಪ್ಪನ ವಿದ್ಯೆ ಬಗ್ಗೆ ಆಗ ಏನಾಗುತ್ತೆ ಮಗನಿಗೆ ದಾಟೋದೇ ಇಲ್ಲ ಹಾಗೆ ಏನೋ ಕಾರಣಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ದಾಟದೆ ಹೋದಾಗ ಸಂಪ್ರದಾಯ ವಿಚ್ಛೇದ ಅಂತ ಕರೀತಾರೆ ಸಂಪ್ರದಾಯ ಅಂದರೆ ಚೆನ್ನಾಗಿ ಕೊಡೋ ಕೆಲಸ ಆನುವಂಶೀಯವಾಗಿ ಬರ್ತಾಯಿತ್ತು ಸಹಜವಾಗಿಯೇ ಬರ್ತಾಯಿತ್ತು ಅದು ಏನೋ ಏರುಪೇರಾಗಿ ಮಧ್ಯದಲ್ಲಿ ಅದು ಮುಂದಕ್ಕೆ ಸಮ್ಯಕ್ ಪ್ರಧಾನ ಆಗಲಿಲ್ಲ ಚೆನ್ನಾಗಿ ಕೊಡಲ್ಪಡಲಿಲ್ಲ ಆಗ ಅದೇನಾಯಿತು ಮಧ್ಯದಲ್ಲಿ ಬ್ರೇಕ್ ಆಯಿತು ವಿಚ್ಛೇದ ಆಯಿತು ಅದನ್ನು ನಾನು ಅನ್ನೋ ಭಾಷೆಯಲ್ಲಿ ಕರಿತಾಯಿದ್ದಾರೆ ನಮ್ಮ ನಮ್ಮ ಜೀವನವನ್ನೇ ನಾವು ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಾನು ಅಧ್ಯಯನ ಮಾಡಿದೆ ಅನ್ನೋ ವಿಷಯವೇ ಎಷ್ಟೋ ಕಾಲ ಕಳೆದ್ಬಿಟ್ಟು ಆಮೇಲೆ ನೆನಪಿಸ್ಕೊಳ್ಳೋಕೆ ಹೋದರೆ ನಾನು ಈ ವಿದ್ಯೆನು ಓದಿದ್ನೋ ಇಲ್ಲವೋ ಅಂತ ಸಂದೇಹ ಬರೋ ಅಷ್ಟು ಮಟ್ಟಿಗೆ ಆಗುತ್ತೆ ನಾವೇ ಯಾವುದೋ ಒಂದು ಮಾರ್ಗ ಅಲ್ಲಿ ದೂರದ ನಡ್ಕೊಂಡು ಹೋದ್ವಿ ಅಂತ ಇಟ್ಕೊಂಡು ನಾವೇ ನಡ್ಕೊಂಡು ಹೋಗಿದೀವಿ ನೋಡ್ಕೊಂಡು ನೋಡ್ಕೊಂಡು ಹೋಗಿದ್ದೀವಿ ಆದರೂ ಇನ್ನೊಮ್ಮೆ ವಾಪಸ್ ಬರುವಾಗ ನಾನು ಈ ಮಾರ್ಗದಲ್ಲಿ ನಿಜವಾಗ್ಲೂ ನಡ್ಕೊಂಡು ಹೋಗಿದ್ದೀನಾ ಅಂತ ಸಂದೇಹ ಬರುತ್ತೆ ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ ಮರೆವು ಸೃಷ್ಟಿಯ ಸಹಜವಾದ ಒಂದು ನಡೆ ಅದು ಕಾಲದ ತಾಂಡವ ಎಂಬುದಾಗಿ ಅದನ್ನು ಕರೀತಾರೆ ಮರೆತು ಹೊರಟೋಗ್ಬಿಡುತ್ತೆ ಸ್ಪಷ್ಟವಾಗಿ ಮರೆತು ಹೋಯಿತು ಅಂದರೆ ಏನರ್ಥ ವಿದ್ಯೆ ನಷ್ಟ ಆಯಿತು ಅಂತ ಆದರೆ ಋಷಿಗಳು ಕೊಟ್ಟಂತಹ ವಿದ್ಯೆಯನ್ನು ಮರಿಬಾರ್ದಂತೆ ಮಹಾ ಮಹಾಪಾಪ ಅಂತ ಎತ್ತಿ ಹೇಳ್ತಾರೆ ಅದನ್ನು ಮಾಡಬೇಡಿಯಪ್ಪ ಮರಿಬೇಡಿ ಅದರಿಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದನ್ನ ಮರಿಬೇಡಿ ಯಾಕೆ ಮರಿ ಮರಿಬಾರ್ದು ಅಂದರೆ ಅದು ನಿಮ್ಮನ್ನು ಉದ್ಧಾರ ಮಾಡುತ್ತೆ ಆತ್ಮ ಕರ್ಕೊಂಡು ಹೋಗಿ ತಲ್ಸುತ್ತೆ ನೀವು ಮೋಕ್ಷ ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿ ಮಾಡ್ಕೊಡುತ್ತೆ ಅಂಥ ಅದ್ಭುತವಾದದ್ದು ಇಡೀ ಮನುಕುಲಕ್ಕೆಲ್ಲ ಬೇಕಾಗಿರೋ ಇದ್ಯೆ ಅದರಿಂದ ಅದನ್ನು ಮರಿಬೇಡಿ ಮರಿಯೋದು ದೊಡ್ಡ ತಪ್ಪು ಮರಿ ಕೂಡ ಮರಿಬಾರ್ದು ಅಂದರೆ ಏನು ಮಾಡಬೇಕು ಅದನ್ನು ಆಗಾಗ ಅನುಸಂಧಾನ ಮಾಡ್ತಾನೇ ಇರಬೇಕು ಚರವಳಿ ಮಾಡ್ತಾನೇ ಇರಬೇಕು ಹಾಗಾದರೆ ಅದು ಉಳ್ಕೊಳ್ಳುತ್ತೆ

ಮಯ ನನ್ನಿಂದ ಪ್ರೋಕ್ತಃ ಹೇಳಲ್ಪಟ್ಟಿತು ಅಂತ ಅರ್ಥ ಭಕ್ತಃ ಭಕ್ತನು ಸಖಾ ಮಿತ್ರನೂ ಹಸಿ ಆಗಿದ್ದೀಯಾ ಈ ಕಾರಣದಿಂದ ಏತತ್ ಈ ಪರಮಂ ರಹಸ್ಯಂ ಪರಮ ರಹಸ್ಯವಾದ ವಿಷಯ ಯಾವುದಿದೆಯೋ ಅದು ನನ್ನಿಂದ ಹೇಳಲ್ಪಡ್ತು ಯೋಗರೂಪಾದಂಥ ರಹಸ್ಯ ನನ್ನಿಂದ ನಿನಗೆ ಹೇಳಲ್ಪಡ್ತು ಅಂತ ಅರ್ಥ ಯೋಗ ಅನ್ನೋದು ಪುರಾತನವಾದದ್ದು ಮೊದಲನೇದಾಗಿ ಪುರಾತನ ಅಂದರೆ ಸದಾತನಃ ಅತ್ಯಂತ ಪ್ರಾಚೀನವಾದದ್ದು ಅಂತ ಅರ್ಥ ಎಷ್ಟು ಪ್ರಾಚೀನವಾದದ್ದು ಅಂದರೆ ಸೃಷ್ಟಿ ಎಷ್ಟು ಪ್ರಾಚೀನವೋ ಅಷ್ಟು ಪ್ರಾಚೀನವಾದದ್ದು ಅಂತ ಹಳೆದು ಅಂತಂದರೆ ಎಷ್ಟು ಹಳೇದು ಅಂತ ಕೇಳಿದರೆ ಸೃಷ್ಟಿ ಎಷ್ಟು ಹಳೆತಪ್ಪ ಅದು ಅಷ್ಟು ಅಳತಿದ್ದು ಯಾಕೆಂದರೆ ಸೃಷ್ಟಿ ಜೊತೆಗೆ ಬಂದಿದೆ ಇದು ಸೃಷ್ಟಿ ಯಾವಾಗಾಯಿತು ಅದು ಜೊತೆಗೆ ಬಂದಿರುವಂಥದ್ದು ಸೃಷ್ಟಿಗೆ ಮೂಲದಲ್ಲೂ ಒಂದು ದೃಷ್ಟಿಯಿಂದ ಇತ್ತದು ಸೃಷ್ಟಿ ಜೊತೆಗೆ ವಿಸ್ತಾರವಾಗಿ ಬಂದಿದೆ ಅದರಿಂದ ಅತ್ಯಂತ ಪುರಾತನವಾದದ್ದು ಪ್ರಾಚೀನವಾದದ್ದು ಅದ್ರ ಜೊತೆಗೆ ಇದೊಂದು ಉತ್ತಮ ರಹಸ್ಯಂ ಉತ್ತಮವಾದ ವಿಷಯ ಮತ್ತು ರಹಸ್ಯ ರಹಸ್ಯವಾದ ವಿಷಯ ಅದು ನನ್ನಿಂದ ನಿನಗೆ ಹೇಳಲ್ಪಡ್ ಪಡ್ತಾ ಇದೆ ಉತ್ತಮವಾದ ವಿಷಯ ಅನ್ನೋದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಶ್ರೇಯಸ್ಸಿಗೆ ಕಾರಣವಾಗುವಂಥದ್ದು ನಿನ್ನ ಜೀವನದ ಪರಮಲಕ್ಷಿವಾದಂತಹ ಪರಮಾತ್ಮ ದರ್ಶನಕ್ಕೆ ಇದು ದ್ವಾರವಾಗಿರುವಂಥದ್ದು ಸಾಧನವಾಗಿರುವಂಥದ್ದು ಅದರಿಂದ ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲಪ್ಪ ಅಷ್ಟು ಶ್ರೇಷ್ಠವಾದದ್ದು ಅದೇ ರೀತಿಯಲ್ಲಿ ರಹಸ್ಯಂ ಇದು ಪರಮ ರಹಸ್ಯವಾದದ್ದು ಅಂತ ಅಂತ ಇಷ್ಟು ಸ್ಪಷ್ಟವಾಗಿ ಎಲ್ಲರಿಗೂ ಬಿಡಿಸಿ ಹೇಳ್ತಾ ಇದೆಯಾ ಕೃಷ್ಣ ಹಿಂದೂ ಹೇಳಿದ್ದೆ ಅಂತ ಹೇಳ್ತಾ ಇದೆಯಾ ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂತ ಇಷ್ಟೆಲ್ಲ ಹೇಳ್ತಾ ಇದೆಯಾ ಈಗ ಆದಮೇಲೆ ಪರಮ ರಹಸ್ಯ ಅಂತ ಯಾಕಪ್ಪ ಹೇಳಬೇಕು ಸರಿ ತಮಾಷೆ ಹೇಳೋದುಂಟಲ್ವಾ ಹ್ಞೂ ಎಲ್ಲ ಕಡೆಗೂ ಹೇಳ್ಕೊಂಡು ಹೋಗ್ತಾ ಪ್ರತಿ ಮಾತಾಡುವಾಗಲೂ ಇದು ತುಂಬ ರಹಸ್ಯ ತುಂಬ ರಹಸ್ಯ ಅಂತ ಹೇಳ್ತಾ ಹೋದರೆ ಹ್ಞೂ ಅದು ರಹಸ್ಯ ಏನು ಅದರಲ್ಲಿ ಏನು ಉಳಿಯೋಲ್ಲ ಅಂತ ನಮಗನ್ಸುತ್ತೆ ಆದರೆ ಇಲ್ಲಿ ಹೇಳ್ತಾ ಇರೋ ವಿಷಯ ಯಾವುದೋ ಒಂದು ಸಣ್ಣ ಭಾಗ ಅಷ್ಟೇ ಹೇಳದೇ ಇರೋ ವಿಷಯ ಇದೆಯಲ್ಲ ಅದು ಬೇಕಾದಷ್ಟಿದೆ ಅದು ಅದನ್ನು ರಹಸ್ಯ ಅಂತ ಹೇಳ್ತಾ ಇರೋದು ಮರಕ್ಕೆ ಬೇರಿದೆ ಹೇಳಿದರೆ ಬೇರನ್ನೆಲ್ಲ ಏನು ಅರ್ಥ ಮಾಡಿಸಿದಂತಾಯ್ತಾ ಮರಕ್ಕೆ ಬೇರಿದೆ ಅಂತ ಒಂದು ವಿಷಯ ನೀವು ಕಿವಿಗೆ ಹಾಕಿದ್ರೆ ಎಷ್ಟೇನೇ ಹೊರತು ನನಗದು ಅರ್ಥ ಆಗ್ಬೇಕಾದ್ರೆ ನಾನು ಏನು ಕೆಲಸ ಮಾಡಬೇಕು ಭೂಮಿಯನ್ನು ಆಗಿದು ಒಳಗಡೆಗೆ ಬೇರು ಹೇಗೆ ವ್ಯಾಪಿಸಿದೆ ಅದರ ಪಾತ್ರ ಏನೋ ಇದಿಷ್ಟು ಮನಸ್ಸಿಗೆ ತಂದ್ರೆ ಆಗ ನನಗೆ ಗೊತ್ತಾಗುತ್ತೆ ವೃಕ್ಷ ಬೇರನ್ನು ರಹಸ್ಯವಾಗೇ ಇಟ್ಕೊಂಡ್ಬಿಟ್ಟಿದೆ ಅದು ಅದು ಎಲ್ಲರಿಗೂ ಕಾಣುವಂಥ ಮೇಲುಗಡೆ ಜೋತಾಡೋ ಥರ ಇಟ್ಕೋಬೋದಿತ್ತು ಅದು ಹಾಗೆ ಇಟ್ಕೊಂಡಿಲ್ಲ ಹಾಗೆ ಅದು ಏನಾದರೂ ಮೇಲಕ್ಕೆಲ್ಲ ಜೋತಾಡೋ ಥರ ಇಟ್ಕೊಂಡ್ರೆ ಅದಕ್ಕೆ ಬದುಕೇ ಇರಲ್ಲ ಅದಕ್ಕೆ ಅದು ಉಳಿಯೋದೇ ಇಲ್ಲ ಹೋಗೇ ಬಿಡುತ್ತೆ ಸಂಪೂರ್ಣವಾಗಿ ತಮಾಷೆಯಾಗಿ ಹೇಳೋದುಂಟು ರಹಸ್ಯ ಅನ್ನೋದು ಸೃಷ್ಟಿ ಸಹಜವಾಗಿದೆ ಅದು ಹಾಗೇ ಇರಬೇಕು ಅನ್ನೋದಕ್ಕೆ ಯದಿ ನಾಮ ಅಸ್ಯ ಕಾಯಸ್ಯ ಎದಂತಸ್ತದ್ ಬಹಿರ್ಭಾವೇತ ದಂಡಮಾದಾಯ ಲೋಕೋಯಂ ಶುನಃ ಕಾಕಾಂಶ ವಾರಯೇತಂತ ನಮ್ಮ ದೇಹದೊಳಗಡೆ ಅನೇಕ ರಹಸ್ಯವಾದ ವಿಷಯಗಳೆಲ್ಲ ಇದೆ ಒಂದು ಹಾರ್ಟ್ ಇದೆ ಅದೇ ರೀತಿಯಲ್ಲಿ ಒಂದು ಕಿಡ್ನಿ ಇದೆ ಅದೇ ರೀತಿಯಲ್ಲಿ ಕರುಳಿದೆ ಇಂಟೆಸ್ಟೈನ್ ಇವೆಲ್ಲ ಇದೆ ಇದೆಲ್ಲ ಒಳಗಿರೋದ್ರಿಂದ ಗುಪ್ತವಾಗಿದೆ ಅಷ್ಟೇ ಏನಾದರೂ ಹೊರಗಡೆ ಕಾಣಿಸುವಂತೆ ಒಂದು ದುಂಡಿಗೆ ಕೈ ಗಾತ್ರದಲ್ಲಿ ಇಲ್ಲಿ ಹೃದಯ ಕಾಣಿಸ್ತಾ ಇದೆ ಇನ್ನೊಂಚೂರು ಕೆಳಗಡೆ ಹೋದರೆ ಬಳ್ಳಿಯ ಆಕಾರದಲ್ಲಿ ನನಗೆ ಭಾಳ ಚೆನ್ನಾಗಿ ಕರ್ಲು ಕಾಣಿಸ್ತಾ ಇದೆ ಅಂತ ಆಗಿದ್ದರೆ ಅವಾಗ ಏನು ಮಾಡಬೇಕಾಗಿತ್ತು ಅಂದರೆ ಪ್ರತಿಯೊಬ್ಬನೂ ಒಂದು ಕೋಲ್ ಹಿಡ್ಕೊಂಡೇ ಓಡಾಡಬೇಕಾಗ್ತಾ ಇತ್ತು ಯಾಕೆಂದರೆ ಎಷ್ಟೊತ್ತಿಗೆ ನಾಯಿ ಬಂದು ಬಾಯಿ ಹಾಕುತ್ತೋ ಎಷ್ಟೊತ್ತಿಗೆ ಕಾಗೆ ಬಂದು ಕೊಕ್ಕುತ್ತೋ ಅಂತ ಹೆದರ್ಕೊಂಡು ಬ ಕೋಲ್ ಹಿಡ್ಕೊಂಡೇ ಓಡಾಡಬೇಕಾಗಿತ್ತು ಯದಿನಾಮ ಅಸ್ಯ ಕಾಯಸ್ಯ ಈ ಶರೀರಕ್ಕೆ ಯದಿನಾಮ ಒಂದು ವೇಳೆ ಎದಂತಸ್ತದ ಬಹಿರ್ಭವೇತ್ ಯಾವುದು ಒಳಗಡೆ ಇದೆಯೋ ಅದೇನಾದ್ರು ಹೊರಗಡೆಗೆ ಬಂದುಬಿಟ್ಟಿದೆ ಅಂತ ಆದರೆ ದಂಡಮಾದಾಯ ಕೋಲು ಹಿಡ್ಕೊಂಡು ಲೋಕೋ ಎಂ ಈ ಜನಗಳೆಲ್ಲ ಶುನಃ ಕಾಕಾಂಶ ವಾರ ಏತು ಶುನಃ ನಾಯಿಗಳನ್ನು ಕಾಕಾಂಶ ಕಾಗೆಗಳನ್ನು ವಾರ ಏತು ಇತ್ತು ಅಂತ ಅಂದರೆ ದೇವರು ಒಳ್ಳೆಯದಕ್ಕೋಸ್ಕರವೇ ಅದನ್ನೆಲ್ಲ ರಹಸ್ಯವಾಗಿ ಇಟ್ಟಿದ್ದಾನೆ ಮೆದುಳು ಎಳ್ಳೆ ಎಂಥ ಒಳ್ಳೆ ಆಹಾರ ಆಗ್ತಾ ಇತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದೊಡ್ಡ ಕೋಟೆ ಕಟ್ಟಿ ಅದ್ರೊಳಗಡೆ ಇಟ್ಟಿದ್ದಾನೆ ಅದರಿಂದ ಸುಭದ್ರವಾಗಿದ್ದೀವಿ ನಾವು ಅಷ್ಟೇನೇ ಮಿದುಳಿನ ರಹಸ್ಯ ಅಂತ ಕರಿಬೇಕೋ ಬೇಡವೋ ಕರಿಬೇಕು ಏನು ರೀ ಗೊತ್ತಿದೆ ರೀ ಬಿಡ್ರಿ ಅಂತಂದರೆ ಎಷ್ಟು ಗೊತ್ತು ಒಂಚೂರು ಗೊತ್ತು ಅಷ್ಟೇ ಇವತ್ತು ಆಧುನಿಕ ವಿಜ್ಞಾನ ಸಹ ಹೇಳುತ್ತೆ ಮಿದುಳಿನ ಬಗ್ಗೆ ನಮಗೆ ಗೊತ್ತಿರೋದು ಸಣ್ಣ ಭಾಗ ಅಷ್ಟೇನೇ ಗೊತ್ತಿಲ್ಲದೇ ಇರೋ ಭಾಗ ತುಂಬ ಇದೆ ಅಂದರೆ ರಹಸ್ಯ ಆಯಿತು ಅಂತಲೇ ಅರ್ಥ ಅದು ಇನ್ನು ಎಷ್ಟು ಸಹಸ್ರ ವರ್ಷ ಕೆಲಸ ಮಾಡಿದ್ರೂ ಪೂರ್ತಿ ಅರ್ಥ ಆಗುತ್ತೆ ಅಂತ ಹೇಳೋಕಾಗಲ್ಲ ಹಾಗಿದೆ ಅಂತ ಆದಾಗ ಅದನ್ನ ಏನಂತ ಕರಿಬೇಕು ರಹಸ್ಯ ಅಂತಲೇ ಕರಿಬೇಕು ಹಾಗೆ ಯೋಗ ವಿದ್ಯೆ ಬಗ್ಗೆ ಇದು ಪರಮ ರಹಸ್ಯ ಅಂತ ಹೇಳ್ತಾ ಇರೋ ಕಾರಣ ಏನಪ್ಪ ಅಂದರೆ ಇದು ಇರೋದೇ ಅತ್ಯಂತ ಗುಪ್ತವಾದ ಒಂದು ಜಾಗದಲ್ಲಿದೆ ಅದು ಎಷ್ಟು ಗುಪ್ತವಾದ ಜಾಗ ಅಂದರೆ ಅದಕ್ಕಿಂತ ಗುಪ್ತವಾದ ಇನ್ನೊಂದು ಇಲ್ಲ ಅಂಥ ಜ ಗುಹೆ ಅದು ಲೋಕದಲ್ಲಿ ಎಷ್ಟೆಷ್ಟೋ ಗುಹೆಗಳೆಲ್ಲ ಇರುತ್ತೆ ಗುಪ್ತವಾದ ಜಾಗವೇ ಅದು ಅದು ಎಂಥ ಗುಹೆ ಆದರೂ ಯಾರೋ ಒಬ್ಬ ಪ್ರವೇಶ ಮಾಡ್ಕೊಂಡು ಒಳಗಡೆ ಹೋಗಿ ನೋಡ್ಕೊಂಡ್ಬರ್ಬೋದು ಅದು ಇಲ್ಲಿ ಅಷ್ಟುರದಲ್ಲಿ ಪ್ರವೇಶ ಮಾಡೋಕೆ ಆಗಲ್ಲ ಅಂತ ಮಹಾಧೀರ್ನಾಗಬೇಕಂತ ಯಾರೋ ಕೋಟಿಗೆ ಒಬ್ಬ ಒಳಗಡೆ ಪ್ರವೇಶ ಮಾಡಿ ಅದನ್ನ ನೋಡ್ಬೋದಂತೆ ಆ ಒಂದು ದೊಡ್ಡ ಗುಹೆ ಒಳಗಡೆ ಇದೆಯಂತೆ ಯೋಗ ವಿದ್ಯೆ ಯಾವ ಗುಹೆ ಒಳಗಡೆಗೆ ಅಂದರೆ ನಮ್ಮ ಮೈನಲ್ಲೇ ಇರುವಂಥ ಸುಷುಮ್ನ ಅಂತ ಯಾವ ಒಂದು ನಾಡಿ ಇದೆಯೋ ಅದನ್ನು ಗುಹಾ ಅನ್ನೋ ಶಬ್ದ ಎಂದು ಕರೀತಾರೆ ಆ ಗುಹೆಯ ಒಳಗಡೆಗೆ ಇರುವಂತಹ ವಿದ್ಯೆ ಇದು ಆ ದೃಷ್ಟಿಯಿಂದ ಪರಮರಹಸ್ಯವಾದ ವಿದ್ಯೆ ಇದು ಅಂತಹ ಪರಮರಹಸ್ಯವಾದ ವಿದ್ಯೆ ಆದ್ದರಿಂದ ಅದನ್ನು ಇನ್ನೊಬ್ಬನಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಉತ್ತಮ ಅಧಿಕಾರಿಯಾಗಿದ್ದು ಕಾಲ ದೇಶ ಸನ್ನಿವೇಶ ಇವನ್ನೆಲ್ಲ ನೋಡಿ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಬುದ್ಧಿಗೆ ಬರುವಂತೆ ಮಾಡಬೇಕಾದ ಕೆಲಸ ಇದೆ ಹಾಗೆ ಮಾಡಿದಾಗ ಅದು ಅರ್ಥ ಆಗುತ್ತೆ ಇಲ್ಲೋರು ಅರ್ಥ ಆಗಲ್ಲ ಆದ್ದರಿಂದ ಯೋಗವನ್ನು ನಾನು ಕಲಿತೆ ಅವ್ರು ಹೇಳಿಕೊಟ್ಟರು ಇವೆಲ್ಲ ಮಾತಿದೀರ ಅದು ಔಪಚಾರಿಕವಾದ ಮಾತುಗಳಷ್ಟೇ ಅಂದರೆ ಲೋಕದ ಹೊರ ಕ್ಷೇತ್ರದ ಸಹಜವಾದ ಮಾತು ಅಷ್ಟೇ ನಿಜದ ದೃಷ್ಟಿಯಿಂದ ನೋಡೋದಾದರೆ ಯೋಗ ಅನ್ನೋದು ಪರಮ ರಹಸ್ಯವಾದ ವಿದ್ಯೆ ಅದು ಯಾವತ್ತೂ ರಹಸ್ಯವೇ ಅದನ್ನು ಹಾಗೆ ಪ್ರಕಾಶಕ್ಕೆ ತರೋಕೆ ಬರೋಲ್ಲ ಅದು ಅದರ ಸ್ವಭಾವನೆ ಅದು ಅದನ್ನು ಆ ಕ್ಷೇತ್ರಕ್ಕೆ ಹತ್ತಿ ಹತ್ತಿ ಕ್ರಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಎಚ್ಚರವಾಗಿ ಇದ್ಕೊಂಡು ಕೂತ್ಕೊಂಡು ನಿದ್ದೆ ಬಗ್ಗೆ ನಾನೀಗ ಚೆನ್ನಾಗಿ ಅನುಭವಿಸ್ತಾ ನಿಮಗೆ ವಿವರಣೆ ಇದ್ದೀನಿ ಕೇಳಿ ಅಂತಂದರೆ ಇದು ಒಪ್ಕೊಳ್ಳೋಕ್ಕಾಗತ್ತಾ ಇದು ಸಾಧ್ಯನೇ ಇಲ್ಲ ನಿದ್ದೆನ ಅನುಭವಿಸ್ತಾ ಇದ್ದರೆ ಈ ಜಾಗೃತ ಜೀವನ ಇಲ್ಲ ಈ ಜಾಗೃತ ಜೀವನದಲ್ಲಿ ಇದ್ದೇನೆ ಅಂದರೆ ನಿದ್ದೆನೇ ಇಲ್ಲ ಅದರಿಂದ ನಿದ್ದೆನೇನಂತ ಕರಿಬೇಕು ಈ ಜಾಗೃತ ಜೀವನದ ದೃಷ್ಟಿಯಿಂದ ಪರಮಗುಪ್ತವಾದದ್ದು ಅಂತಲೇ ಕರಿಬೇಕು ನಾವು ಹಾಗೆ ಇಲ್ಲೂ ಸಹ ಆ ಯೋಗ ಅನು ಅನುಭವ ಪರಮಗುಪ್ತವಾಗಿದೆ ಅದರಿಂದ ಅದನ್ನ ರಹಸ್ಯ ಅಂತ ಇದ್ದಾರೆ ಆ ರಹಸ್ಯವನ್ನು ನೀನು ಹೇಳ್ತಾ ಇದ್ದೀನಿ ಅಂದರೆ ಆ ರಹಸ್ಯವನ್ನು ಮುಟ್ಟೋಕೆ ಒಳಗಡೆ ಪ್ರವೇಶ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗುವ ಮಾರ್ಗ ಹೇಳ್ತಾ ಇದ್ದೀನಿ ನಾನು ಅಂತ ಅರ್ಥ ಈ ಮಾರ್ಗವೇ ರಹಸ್ಯ ಅಂತಲ್ಲ ಇದರೊಳಗಡೆ ಇನ್ನೂ ಬೇಕಾದಷ್ಟು ಹೆಜ್ಜೆ ಹೋಗಬೇಕಾದ ಭಾಗ ಇದೆ ಅರ್ಥ ಮಾಡ್ಕೊಳ್ಬೇಕಾದ ಭಾಗ ಇದೆ ಹಾಗೆ ಅದು ಗೊತ್ತಾಗುತ್ತೆ ಮತ್ತು ಇದನ್ನು ಹೇಳ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಭಕ್ತೋಸೀಮೆ ಸಖಾಚೇತಿ ನೀನು ನನಗೆ ಭಕ್ತನಾಗಿದೆಯಾ ಮತ್ತು ಸಖ ಆಗಿದೆಯಾ ಚ ಇತಿ ಎಂಬ ಕಾರಣದಿಂದ ನಾನೇನು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ ಇಲ್ಲೇನೋ ಒಂದು ಸ್ವಲ್ಪ ಸ್ವಾರ್ಥ ಇದೆ ಅಂತ ಅನ್ಸುತ್ತಲ್ವಾ ತನ್ನ ಭಕ್ತನಾದರೂ ಮಾತ್ರ ಹೇಳ್ತಾನೆ ಬೇರೆಯವ್ರಿಗೆ ಹೇಳೋಲ್ಲ ಇದು ನ್ಯಾಯನಾ ನಿಷ್ಪಕ್ಷಪಾತವಾಗಿ ಕಂಡು ಕಂಡವ್ರಿಗೆ ಹಂಚಬೇಕಾಗಿತ್ತು ಅವನು ನಿಜವಾಗಲೂ ಕೂಡ ಉದಾರಿಯಾಗಿದ್ದರೆ ಅಂತ ನಮಗನ್ಸುತ್ತೆ ಆದರೆ ಇದನ್ನು ಕೊಡೋಕ್ಕಾಗೋದು ಭಕ್ತನಾಗಿದ್ದರೆ ಮತ್ತು ಸಖ ಆಗಿದ್ರೆ ಮಾತ್ರ ಇಲ್ಲೋರು ಕೊಡೋಕ್ಕಾಗಲ್ಲ ಆದ್ದರಿಂದ ನಿನಗೆ ಈ ಅರ್ಹತೆ ಇದೆಯಪ್ಪ ಅದನ್ನು ಕೊಡ್ತಾ ಇದ್ದೀನಿ ಅನ್ನೋದು ಈ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ ಯಾಕೆಂದರೆ ಭಕ್ತಾನೋ ಪದವೇ ಏನು ಹೇಳುತ್ತೆ ಅಂತ ಕೇಳಿದ್ರೆ ಬೇರೆಯಾಗದೆ ಒಂದು ಹೂಡಿದವನು ಅಂತ ಅರ್ಥ ಕೊಡುತ್ತೆ ಯಾರು ಭಕ್ತ ಭಗವಂತನ ಭಕ್ತ ಕೃಷ್ಣ ಭಕ್ತನ ಕೃಷ್ಣನ ಜೊತೆಗೆ ಒಂದು ಹೂಡಿದವನು ಅಂತ ಅರ್ಥ ಕೃಷ್ಣ ಬೇರೆ ಅಲ್ಲ ಇವನು ಬೇರೆ ಅಲ್ಲ ಹಾಗೆ ಬೆಸದು ಇರುವಂಥವನು ಹೃದಯದ ಬೆಸಿಗೆ ಆದವನೋ ಅವನು ಭಕ್ತ ಅಂತ ವಿಭಕ್ತ ಕುಟುಂಬ ಅಂತ ಹೇಳೋದು ಉಂಟು ಬೇರೆ ಬೇರೆ ಆದ ಕುಟುಂಬ ಅಂತ ಅರ್ಥ ಹಾಗಾಗದೇ ಇದ್ದರೆ ಭಕ್ತ ಅನ್ನೋ ಪದ ಬರುತ್ತೆ ಹ್ಞೂ ಕೃಷ್ಣನ ಜೊತೆಗೆ ಅರ್ಜುನ ಒಂದು ಮಟ್ಟಕ್ಕೆ ಬೆಸ್ತಿದ ಆ ಭಕ್ತಿಯಲ್ಲಿ ಅನೇಕ ಹಂತಗಳಿದೆ ಭಕ್ತರಲ್ಲಿ ಅನೇಕ ಹಂತಗಳಿರುತ್ತೆ ಹಾಗಿದ್ರೂ ಸಹ ಇವನು ಸಹ ಕೃಷ್ಣನನ್ನು ಪರಮ ಗೌರವದಿಂದ ಭಾವಿಸ್ತಾ ಇರುವಾನೆ ಅರ್ಜುನ ಆದ್ದರಿಂದ ಭಕ್ತ ಹೋದನು ಹಾಗೆ ಅಂಟುಕೊಂಡಿರೋದ್ರಿಂದ ತನ್ನ ಹೃದಯದ ಸತ್ಯವನ್ನು ಇವನು ಹೃದಯಕ್ಕೆ ದಾಟ್ಸೋಕ್ ಬರುತ್ತೆ ಅಂತ ಅರ್ಥ ಹೇಳೋಕೆ ಬರುತ್ತೆ ಅಂತ ಅರ್ಥ ಅಲ್ಲ ಎಲ್ಲ ವಿಷಯವನ್ನು ಹೇಳಿ ಅರ್ಥ ಮಾಡಿಸೋಕಾಗಲ್ಲ ನಿದ್ದೆ ಬಗ್ಗೆ ನಿದ್ದೆಯ ಪರಿಚಯ ಇಲ್ಲದೇ ಇದ್ದೋನು ಸ್ವಲ್ಪ ನಮಗೂ ಅರ್ಥ ಮಾಡಿಸಿ ಸ್ವಾಮಿ ಅಂತ ಎಷ್ಟೇ ಕೇಳಿದ್ರೋ ನಾನು ಎಷ್ಟು ಗಂಟೆ ಉಪನ್ಯಾಸ ಮಾಡಿದ್ರು ನಿದ್ದೆ ಅಂದರೆ ಅಂತ ಗೊತ್ತಾಯಿತ ಅಂತ ಕೇಳಿದ್ರೆ ಅವನಿಗೆ ಗೊತ್ತಾಗಲ್ಲ ಅವ್ನಿಗೆ ನೋಡೇ ಗೊತ್ತಿಲ್ಲ ಇರುವಂಥ ಒಂದು ತಿಂಡಿ ಬಗ್ಗೆ ಯಾವುದೋ ವಿದೇಶದ ವ್ಯಕ್ತಿ ಬಂದಿಯಾನೆ ಅಂತ ಇಟ್ಕೊಳ್ಳಿ ಸಕ್ಕರೆ ಪೊಂಗಲು ಅದ್ರ ಬಗ್ಗೆ ನಾನು ಒಂದು ಗಂಟೆ ಪ್ರವಚನ ಮಾಡಿದ್ರೆ ನಿಮಗೆ ಗೊತ್ತಾಯ್ತನಪ್ಪ ಈಗ ಸಕ್ಕರೆ ಪಂಗ್ಳು ಅಂತ ಕೇಳಿದರೆ ಅವ್ನಿಗೆ ಗೊತ್ತಾಗತ್ತಾ ಖಂಡಿತ ಇಲ್ಲ ಅವನಿಗೆ ಗೊತ್ತಾಗಬೇಕಾದ್ರೆ ಏನಾಗಬೇಕು ಅವನು ತನ್ನ ನಾಲ್ಗೆಯಿಂದ ಸವಿಬೇಕು ಆಗ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅಷ್ಟೇ ಅದನ್ನ ಕೆಲವಾರು ವಿಷಯಗಳು ಅನುಭವಕ್ಕೆ ಸಿಕ್ಕಿದಾಗ ಮಾತ್ರವೇ ಗೊತ್ತಾಗತ್ತೆ ಹೊರತು ಅಲ್ಲಿವರೆಗೆ ಅದ್ರ ಬಗ್ಗೆ ಒಂದಷ್ಟು ಶಬ್ದಜ್ಞಾನ ಬರುತ್ತೆ ಅದನ್ನು ಜ್ಞಾನ ಅಂತ ಕರೀತಾರೆ ಅಷ್ಟೇ ನಿಜವಾದಂಥ ಅನುಭವ ರೂಪವಾದಂಥ ಜ್ಞಾನ ಅಲ್ಲ ಅನುಭವ ರೂಪವಾದ ಜ್ಞಾನ ಬೇರೆ ಶಬ್ದಾತ್ಮಕವಾಗಿ ಶಬ್ದಗಳಿಂದ ಬರುವಂಥ ಜ್ಞಾನ ಒಂದು ಬೇರೆ ಇರುತ್ತೆ ಆದ್ದರಿಂದ ನೀನು ಭಕ್ತನಾಗಿದೆಯಾ ಭಕ್ತನಾಗಿದ್ದಾಗ ನನ್ನ ವಿದ್ಯೆ ನಿನ್ನ ಕಡೆಗೆ ಹರಿಯೋಕೆ ಸಾಧ್ಯ ಆಗುತ್ತಪ್ಪ ಅದನ್ನು ಹೇಳ್ತಾ ಇದ್ದೀನಿ ಇಂತ ಒಂದು ಅರ್ಥ ಎರಡನೇದು ಚೇತಿ ಸಖ ಅಂದರೆ ಮಿತ್ರ ಅಂತ ಅರ್ಥ ಮಿತ್ರನೂ ಸಹ ಏನಾಗಿರ್ತಾನೆ ಅಂತೇಳಿದ್ರೆ ಒಂದೇ ಹೃದಯನಾಗಿದ್ದಾಗ ಅವನೊಂದು ಮಿತ್ರ ಅಂತ ಕರೀತಾರೆ ಸುಹೃತ್ ಒಳ್ಳೆಯ ಹೃದಯ ಉಳ್ಳವನು ನನ್ನ ಹೃದಯದಂತೆ ಅವನು ಹೃದಯವುಳ್ಳವನು ಅಂತಂದಾಗ ಸುಹೃತ್ ಸಹೃದಯ ಇವೆಲ್ಲ ಶಬ್ದಗಳು ಬರುತ್ತೆ ಸಮಾನವಾದ ಮನೋಧರ್ಮ ಇವೆಲ್ಲ ಇದ್ದಾಗ ಇವನ ವಿಷಯ ಅವನಿಗೆ ಅರ್ಥ ಆಗೋಕ್ಕಾಗುತ್ತೆ ಅವನ ವಿಷಯ ಇವನಿಗೆ ಅರ್ಥ ಆಗೋದಕ್ಕೆ ಸಾಧ್ಯವಾಗುತ್ತೆ ಹಾಗಿರೋದ್ರಿಂದ ಮಿತ್ರತ್ವ ಅನ್ನೋದು ಅದು ಒಂದು ಒಂದು ಸತ್ಯವನ್ನು ಅರ್ಥ ಮಾಡಿಸೋದಕ್ಕೆ ಉತ್ತಮವಾದಂಥ ಅಧಿಕಾರವನ್ನು ಕೊಡುತ್ತೆ ಅದು ಅದರಿಂದ ನೀನು ಒಂದು ದೃಷ್ಟಿಯಿಂದ ಭಕ್ತ ಇನ್ನೊಂದು ದೃಷ್ಟಿಯಿಂದ ಸಖ ಮಿತ್ರ ಇವೆರಡು ಸಂಬಂಧಗಳಿದೆಯಲ್ಲ ಈ ಸಂಬಂಧದ ಕಾರಣದಿಂದ ನೀನು ಈ ಸತ್ಯವನ್ನು ಅರ್ಥ ಮಾಡಿಸ್ಬೇಕಾಗತ್ತಪ್ಪ ರಹಸ್ಯಂ ಇಂಥದ್ದು ಉತ್ತಮ ಇಂಥ ಉತ್ತಮವಾದಂಥ ರಹಸ್ಯವಾದ ವಿಷಯವನ್ನು ನಾನು ನಿನಗೆ ತಿಳಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ಅರ್ಜುನಿಗೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಏನು ಕೃಷ್ಣ ಹೇಳ್ತಾ ಇರೋ ಮಾತು ಅಂತ ಕೇಳ್ತಾನದ ನಾಲ್ಕನೇ ಶ್ಲೋಕ ಅಪರಂಭತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಂ ತ್ವ ಆದು ಪ್ರೋಕ್ತವಾನಿತಿ ಕೃಷ್ಣ ನೀನು ಈಗಿದೆಯಾ ನನ್ನೆದರಿ ಕಾಣಿಸ್ತಾ ಇದೆಯಾ ಭವತಃ ನಿನ್ನ ಜನ್ಮ ಹುಟ್ಟು ಅಂದರೆ ಈಚಿನದ್ದು ಅಂತ ಅರ್ಥ ಈಚಿನದ್ದು ಅಂದರೆ ಇತ್ತೀಚೆಗೆ ಹುಟ್ಟಿದೆಯಾ ನನಗಿಂತ ಮುಂಚೆನೇ ಹುಟ್ಟಿರ್ಬೋದು ಎಷ್ಟೇ ಆದರೂ ಇತ್ತೀಚಿನ ನೀನು ತುಂಬ ಹಳಬ ಅಲ್ಲ ನೀನು ವಿಭಸ್ವತಃ ವಿಭಸ್ವಂತನ ಜನ್ಮ ಜನ್ಮವು ಪರಂ ಅಂದರೆ ಹಿಂದಿನ ಕಾಲದ್ದು ಎಂದೋ ವಿವಸ್ವಾನಿದ್ದ ಇಕ್ಷವಾಕು ಎಂದೋ ಕಾಲದಲ್ಲಿದ್ದ ಹೀಗಿರುವಾಗ ತುಮ್ ನೀನು ನೀನು ಆದೋ ಮೊದಲು ಏತತ್ ಈ ರಹಸ್ಯವನ್ನು ಪ್ರೋಕ್ತವಾನು ಹೇಳಿದೆ ಎಂಬುದಾಗಿ ಹೇಳ್ತಾ ಇದೆಯಲ್ಲ ಕಥಂ ವಿಜಾನೀಯ್ ಇದನ್ನು ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನೀನು ಇವತ್ತಿದೆಯಾ ಅವತ್ತಿದ್ದೋನು ಈ ಶ್ವಾಕು ಅವತ್ತಿದ್ದೋನು ವಸ್ವಾನ್ ಅವನಿಗೆ ನಾನು ಹೇಳಿದೆ ಅಂದರೆ ಇದು ಒಪ್ಪೋಕ್ಕಾಗುವಂಥ ವಿಚಾರನ ಕೃಷ್ಣ ನನಗೆ ಇದೇನು ಅರ್ಥ ಇಲ್ಲ ಅಂತ ಪ್ರಶ್ನೆ ಚೆನ್ನಾಗಿದೆ ಅಲ್ವಾ ಸಹಜವಾಗಿದೆ ಪ್ರಶ್ನೆ ಅದನ್ನ ಪ್ರಶ್ನಿಸ್ತಾನೆ ಅಂದರೆ ರುಜುತ್ವ ಇದೆ ಅಂತ ಅರ್ಥ ಯಾರಿಗೆ ಅರ್ಜುನನಿಗೆ ಎಷ್ಟೋ ಸಂದರ್ಭದಲ್ಲಿ ತಂಗ ಗೊತ್ತಾಗಲಿ ಹೋದರೂ ಗೊತ್ತಾಗಲಿಲ್ಲ ಅಂತ ಮಾಡ್ಕೋಬಾರ್ದು ಅಂತ ಒಂದು ಇರುತ್ತಲ್ವಾ ಹ್ಞೂ ಹಾಂ ಗೊತ್ತಾಯ್ತಾ ಹ್ಞೂ ಗೊತ್ತಾಯ್ತು ಏನೂ ಗೊತ್ತಾಗಿರೋಲ್ಲ ಯಾಕೆಂದ್ರೆ ನಾನು ಎಲ್ಲಿ ದಡ್ಡ ಅಂತ ಆಗ್ಬಿಡ್ತೀನೋ ಅಂತ ಅಂತ ಆ ಕಾರಣದಿಂದ ಮುಂದೆ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ಯಾಕೆಂದರೆ ಕೇಳಿ ಕೇಳಿ ಬಿಡಿಸಿ ಅರ್ಥ ಮಾಡ್ಕೋಬೇಕಾಗಿತ್ತು ಈ ಅಭಿಮಾನದ ಕಾರಣದಿಂದ ಅಹಿಂ ಅಹಂಕಾರದ ಕಾರಣದಿಂದ ಕೇಳೋ ಹಾಗಿಲ್ಲ ಅದು ಅರ್ಥ ಆಗಾಗಿಲ್ಲ ಅದರಿಂದ ಯಾವತ್ತಾವತ್ತೂ ಅರ್ಥನೇ ಆಗೋಲ್ಲ ಅನ್ನೋ ಪರಿಸ್ಥಿತಿ ಒದಗಿಬಿಡುತ್ತೆ ಹಂಗೆ ಆಗಿಲ್ಲ ಅರ್ಜುನ ಗೊತ್ತಾಗದು ಹೋದರೆ ಕೇಳ್ಬೋದು ಮುಕ್ತವಾಗಿ ಆ ಮನಸ್ಸಿದೆ ಅವನಿಗೆ ತಿಳ್ಕೋಬೇಕು ಅನ್ನೋ ಜಿಜ್ಞಾಸೆ ಇದೆ ಅಹಂಕಾರ ಬಾಧಿಸ್ತಾ ಇಲ್ಲ ಅವನಿಗೆ ಅದನ್ನು ಮುಕ್ತವಾಗಿ ಕೇಳ್ತಾನೆ ಪ್ರಶ್ ಅರ್ಥ ಆಗಲ್ಲಪ್ಪ ನಿನ್ನ ಮಾತು ಅಂತ ಅದಕ್ಕೆ ಭಗವಂತ ಹೇಳ್ತಾನೆ ಬಹೂನೇ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನೇಹಂ ವೇದ ಸರ್ವಾಣಿ ನತ್ವ ವ್ಯತ್ಥ ಪರಂತಪ ಅರ್ಜುನ ಎಲೈ ಅರ್ಜುನನೇ ಪರಂತಪ ಎಲೈನ್ ಎಲೈ ಪರಂತಪನೇ ಮೇ ತವ ನನಗೂ ನಿನಗೂ ಬಹೂನಿ ಜನ್ಮಾನಿ ವ್ಯತೀತಾನಿ ಅನೇಕ ಜನ್ಮಗಳು ಕಳೆದು ಹೋಗಿದೆ ನಿನಗೂ ಅನೇಕ ಜನ್ಮ ಕಳೆದು ಹೋಗಿದೆ ನನಗೂ ಅನೇಕ ಜನ್ಮ ಹೋಗಿದೆ ತಾನಿ ಸರ್ವಾಣಿ ಅವೆಲ್ಲವನ್ನು ಅಹಂ ನಾನು ವೇದ ತಿಳಿದಿದ್ದೇನೆ ನನ್ನ ಹಿಂದಿನ ಜನ್ಮಗಳಷ್ಟು ನನಗೆ ಗೊತ್ತು ತುಮ್ ನೀನು ನವೇಥ ತಿಳಿದಿಲ್ಲ ನಿನ್ನ ಹಿಂದಿನ ಜನ್ಮ ಏನು ಅನ್ನೋದೇ ನಿನಗೆ ಗೊತ್ತಿಲ್ಲ ಆದ್ದರಿಂದ ಆಗ್ತಾ ಇಲ್ಲಪ್ಪ ಅದು ನನ್ನ ಹಳೆಯ ಜನ್ಮಗಳಷ್ಟು ಗೊತ್ತು ನಾನೇ ಆ ಒಂದು ಜನ್ಮದಲ್ಲಿ ನಾನೇ ಅಲ್ಲಿದ್ದೆ ಇವತ್ತು ಈಗಿದ್ದೀನಿ ಅಂದು ಆ ಸತ್ಯವನ್ನು ನಾನು ಅವನಿಗೆ ಹೇಳಿದೆ ಅದನ್ನು ನೀನು ತಿಳಿಸ್ತಾ ಇದ್ದೀನಿ ನಿನಗೆ ಈ ವಿಷಯ ಗೊತ್ತಾಗಿಲ್ಲ ಕಾರಣ ನಿನಗೂ ಅನೇಕ ಹಿಂದಿನ ಜನ್ಮಗಳಿತ್ತು ಆ ಜನ್ಮಗಳ ಸಮಾಚಾರ ನಿನಗೆ ತಿಳಿತಾ ಇಲ್ಲ ನನಗೆ ತಿಳಿದಿದೆ ಇದು ಕಾರಣ ಎಂಬುದಾಗಿ ಒಂದು ಉತ್ತರವನ್ನು ಕೊಡ್ತಾನೆ ಆ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಇಷ್ಟು ಅಂಶಗಳನ್ನು ನಾಲ್ಕನೇ ಅಧ್ಯಾಯದ शुभ आरंभ 하게 ನೆನಪಿಸಿಕೊಂಡು ಈ ನಾಲ್ಕು ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಿಗೆ ಅರ್ಪಿಸುತ್ತಿದ್ದೇನೆ ಕಾಯೇ ನವಾಚ ಮನಸಾ ಇಂದ್ರಿಯರ್ವಾ ಮುಖಾ ಆತ್ಮನವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಅತ್ತ ಸಕಲಂ ಪರस्मै नारायणಾಯಿತಿ Samr pojavi šli kršteno arponamastko. She said नरकान्तकाज नटन त्यागराज सहज नवमे घतेज नगज सहज नटनत्यागराज गान गानमूर्त श्रीकृष्ण वेणुगानकोल त्रिभुवनपाल पाहि गानमूर्त मणिनीमणि